ಬಂದಿರುವ ಕನ್ನಡಾಂಬೆಯ ಕಂದಮ್ಮಗಳಿಗೆ ಈ ರಾಜ್ಯದ ಗೃಹಮಂತ್ರಿಯ ನೀರ್ನಳ್ಳಿಯ ನಮಸ್ಕಾರಗಳು. ಇವತ್ತಿನ ದಿನ ಕರ್ನಾಟಕದ ಇತಿಹಾಸದಲ್ಲಿ ಅಷ್ಟೇ ಯಾಕೆ ಭಾರತದ ಇತಿಹಾಸದಲ್ಲೇ ಮಹತ್ವವಾದ ದಿನ. ಇಂತಹ ಒಂದು ಸುಸಂದರ್ಭದ ಸಮಯದಲ್ಲಿ ಹೆತ್ತ ತಾಯಿಗೂ ಹೊತ್ತ ಮಣ್ಣಿಗೂ ಕೀರ್ತಿ ತರುವಂತಹ ಒಬ್ಬ ವ್ಯಕ್ತಿ ನಮ್ಮಗಳೆಲ್ಲರ ಮಧ್ಯೆ ಇದ್ದಾರೆ ಅಂದ್ರೆ ಅದು ನನ್ನ ಪುಣ್ಯ, ನಿಮ್ಮ ಪುಣ್ಯ, ನಮ್ಮೆಲ್ಲರನ್ನ ತನ್ನ ಒಡಲಿನ ಭದ್ರ ಕೋಟಿಯಲ್ಲಿ ದಿಗಿದಪ್ಪಿ ಕಾಯ್ತಾ ಇರುವ ಭಾರತಾಂಬೆಯ ಪುಣ್ಯ. ಮದಕರಿ ನಾಯಕ ಒಬ್ಬ ವೀರ ಶೂರ ಯೋಧ ಪರಾಕ್ರಮಿ ಅಂತ ನಾವೆಲ್ಲ ಚಿಕ್ಕಂದಿನಲ್ಲಿ ಪುಸ್ತಕದಲ್ಲಿ ಓದಿದ್ದೀವಿ. ಆದ್ರೆ ನಾವಾಗ್ಲಿ ನಮ್ಮ ಹಿರಿಯಕಾಗ್ಲಿ ಅವರಿಗೆ ಸಲ್ಲಬೇಕಾದ ಗೌರವವನ್ನು ವ್ಯಕ್ತಪಡಿಸಿಲ್ಲ. ಆದ್ರೆ ಇವತ್ತು ಕಲ್ಲು ಭೂಮಿ ಗಂಡು ಭೂಮಿ ಅಂತ ಹೆಸರಾಗಿರೋ ಈ ದುರ್ಗವನ್ನ, ದುರ್ಗದ ಕೋಟೆಯನ್ನ ದುಷ್ಟರಿಂದ ರಕ್ಷಣೆ ಮಾಡಿರೋ ವಿಜಯ್ಗೆ ದುರ್ಗದ ಹುಲಿ ಅನ್ನೋ ಬಿರುದನ್ನಿತ್ತು ಸನ್ಮಾನ ಮಾಡ್ತಾ ಇದ್ದೀವಿ. ಕತ್ತಲೆ ಕವಿದಿರುವ ಕರುನಾಡನ್ನ ಬೆಳಕಿನತ್ತ ಕರೆ ತಂದ ಓ ಕರುನಾಳೆ ಬಾ ಮುಂದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳು ಶ್ರೀಯುತ ವಿಜಯ್ ಅವರಿಗೆ ಬಿರುದನ್ನಿತ್ತು ಸನ್ಮಾನಿಸ್ತಾ ಇದ್ದಾರೆ. ಈ ದುರ್ಗದ ಕೋಟೆಯ ನಿಧಿ ಪರರ ಪಾಲಾಗದೇ ಇರೋ ಹಾಗೆ ಕಾಪಾಡಿದ ಈ ದುರ್ಗದ ಹುಲಿಗೆ ಇಂದು ಅದೇ ಕೋಟೆಯನ್ನು ಚಿನ್ನದ ಪ್ರತಿರೂಪದಲ್ಲಿ ಮಾಡಿಸಿ ಇವರಿಗೆ ಕಾಣಿಕೆಯಾಗಿ ನೀಡುತ್ತಿದ್ದೇವೆ. ಅಂತರದಿಂದ ನಮ್ಮ ವಂಶದ ಕೀರ್ತಿಯನ್ನ ಕಾಪಾಡುತ್ತ ಕುಲ ತಿಲಕಗಳ ತಲಕಾಯುತ್ತ ಹೆತ್ತ ತಾಯಿಗೂ ಹೊತ್ತ ಮಣ್ಣಿಗೂ ಮಿಗಿಲಾಗಿ ಅಮ್ಮಂದಿರಿಗೆಲ್ಲ ದೊಡ್ಡಮ್ಮ ಉಚ್ಚಂಗಮ್ಮ ಎಂದು ಕರೆಸಿಕೊಳ್ಳುವ ತಾಯೇ ಉಚ್ಚಂಗಿ, ಇದೋ ನಿನಗೆ ಶರಣು. ಅಮ್ಮ, ಈ ಮದಕರಿ ಎಂದೂ ಯಾರನ್ನೂ ಏನನ್ನೂ ಬೇಡಿದವನಲ್ಲ, ಆದರಿಂದ ನಿನ್ನನುಗ್ರಹವನ್ನು ಬಯಸಿ ಬಂದಿರುವೆ. ದಿಕ್ಕಿಲ್ಲದ ಸಿಂಹಾಸನಕ್ಕೆ ಈ ದುರ್ಗದ ಕೋಟೆಯ ಕಲಶವನ್ನು ಕಾಪಾಡಲಿಕ್ಕೆ ಪ್ರಪಂಚದ ಜ್ಞಾನವನ್ನರಿಯದ ಹಸುಳೆಯನ್ನು ಕರೆತಂದು ಈ ಮಣ್ಣಿನ ಒಡೆಯನೆಂಬ ಪಟ್ಟಾಭಿಷೇಕ ಮಾಡಿದ ಆ ಕ್ಷಣದಿಂದ ಈ ಕ್ಷಣದವರೆಗೂ 24 ವರ್ಷಗಳ ಕಾಲ ನಮ್ಮನ್ನ, ನಮ್ಮವರನ್ನ, ನಮ್ಮ ಈ ಮಣ್ಣನ್ನ ಶತ್ರುಗಳಿಂದ ಕಾಪಾಡಲು ಹಗಲಿರಳೂ ನಮಗೆ ಬೆಂಗಾವಲಾಗಿ ಕಾಯುತ್ತಾ ಇದ್ದ ನಿನಗೆ ಇಂದು ನಮ್ಮ ಮೇಲೆ ಏಕಕೋಪ ತಾಯಿ? ಮಾಡಿದ ಪೂಜೆ ಪುರಸ್ಕಾರಗಳಲ್ಲಿ ತಪ್ಪಾಯಿತೆ? ಅವನ ಹೋಮಗಳಲ್ಲಿ ದೋಷವಿತ್ತೆ? ಅಥವಾ ದಾನ ಧರ್ಮಗಳು ಕಮ್ಮಿ ಆಯಿತೆ? ಮಾತಾಡುತ್ತಾಯಿ, ಎರಡು ಸಂವತ್ಸರಗಳು, ಎರಡು ಸಂವತ್ಸರಗಳಿಂದ ಸತತವಾಗಿ ನಡೆಯುತ್ತಿರುವ ಈ ಯುದ್ಧದಲ್ಲಿ ಬಂಡೆಕಲ್ಲುಗಳು ರಕ್ತದಿಂದ ಹೆಪ್ಪುಗಟ್ಟಿ ಕಾಲಿಟ್ಟಲಿ ಈ ನಮ್ಮ ಪಾದಗಳಿಗೆ ರಕ್ತಾಭಿಷೇಕವಾಗುತ್ತಿದೆ. ಮಕ್ಕಳನ್ನು ಕಳೆದುಕೊಂಡ ಹೆತ್ತ ತಾಯಂದರ ರೋದನೆ, ತಮ್ಮವರನ ಯುದ್ಧದಲ್ಲಿ ಕಳೆದುಕೊಂಡ ಹೆಂಗಸರ ಗೋಳು, ಕಿವಿಗೊಟ್ಟಲ್ಲಿ ರಣಕಹಳೆಯ ಝೇಂಕಾರ, ಇವುಗಳಿಗೆ ಅಂತ್ಯ ಎಂದು ತಾಯೇ? ಅಂದಿನ ಕಾರ್ತ್ಯಾರ್ಜುನ ಇಂದಿನ ಹೈದರಾಲಿಯಾಗಿ ಪುನರ್ಜನ್ಮ ಪಡೆದು ಬಂದಿದ್ದಾನೆ. ಹಾಗೆ ಜನ್ಮ ಹೊತ್ತು ಬಂದವನಿಗೆ ಮದಸಿದಾನೆಯ ಮದವನಡಗಸಿ ಮದಕರಿಗಳೆಂಬ ಖ್ಯಾತಿಯನ್ನು ತನ್ನವರಿಗಾಗಿ ಉಳಿಸಿ ಹೋದ ಚಿತ್ರನಾಯಕ, ನಮ್ಮ ವಂಶದ ಮೂಲಕಾರಕ, ಶತ್ರುಗಳ ಪಾಳ್ಯಕ್ಕೆ ನುಗ್ಗಿ ಸಾಳೋ ನರಸಿಂಗರಾಯನ ಪಟ್ಟದ ಕುದುರೆಯನ್ನೇ ಹಾರಿಸಿಕೊಂಡು ಬಂದ ಮೋಟುಗೈ ತಿಮ್ಮಣ್ಣ, ನಮ್ಮ ವಂಶದ ದೊಡ್ಡಣ್ಣ, ದೇವಪುರದ ಕೋಟೆಯಿಂದ ಹಿಡಿದು ಹರಪ್ಪನಹಳ್ಳಿಯ ಕೋಟೆಯವರೆಗೂ ತನ್ನ ಆಧಿಪತ್ಯವನ್ನು ವಿಸ್ತರಿಸಿ
ತೆರೆಕೆರೆಯ ದಂಡನ್ನು ಹೊಡೆದೊಡಿಸಿದ ಗಾದ್ರಿಮಲೆ ಹೆಬ್ಬುಲಿ ಕಸ್ತೂರಿ ರಂಗಪ್ಪ ನಾಯಕ, ನಮ್ಮ ವಂಶದ ಕೀರ್ತಿ ತಿಲಕ. ತನ್ನ ಗಂಡುಗೊಡಲೆಯಿಂದಲೇ ಶತ್ರುಗಳ ಶಿರಗಳನ್ನು ಚೆಂಡಾಡಿ ತನ್ನ ಪರಾಕ್ರಮವನ್ನು ಇಡೀ ಕರುನಾಡಿಗೆ ಸಾರಿದ ಗಂಡುಗೊಡಲೆಯ ಸರ್ಜ, ಇಮ್ಮುಡಿ ಮದಕರಿ ಭೂಪಾಲ, ಸಮರದೋಳ್ ರಣಲೋಲ. ಹಿಡಿದ ಕತ್ತಿಯನ್ನು ಕೆಳಗಿಳಿಸದೆ ಸದಾ ಶತ್ರುಗಳ ರಕ್ತದಿಂದಲೇ ತನ್ನ ಕತ್ತಿಗೆ ರಕ್ತಾಭಿಷೇಕ ಮಾಡಿಸಿ ವೀರ ವಿಜಯನಂತೆ ಮಿಂಚಿಮರೆಯಾದ ರಾಜ ಬಿಚ್ಚುಗತ್ತಿ ಭರಮಣ್ಣ ನಾಯಕ, ನಮ್ಮ ನಾಯಕರ ಕುಲ ತಿಲಕ. ಇಂತಹ ರಣಕಲಿಗಳ ರಕ್ತವನ್ನು ಹಂಚಿಕೊಂಡು ಜನ್ಮ ತಳೆದ ಈ ರಣಭಯಂಕರ ಕಾಮಕೇತಿ ಕುಲ ತಿಲಕ, ಗಂಡರ ಗಂಡ ರಣ ಪ್ರಚಂಡ ಗಂಡುಗೊಡಲೆಯ ಪಂಟ, ಈ ರಾಜ ಮದಕರಿ ನಾಯಕನ್ ಯಾರೆಂಬುದನ್ನು ಆ ಸೀಳು ನಾಯಿ ನವಾಬನಿಗೆ ತೋರಿಸುವ ಕಾಲ ಸನ್ನಿಹಿತವಾಗುತ್ತಿದೆ. ಅಂದು ನಿನ್ನ ಮಗ ತನ್ನ ಪುರುಷನ್ನು ಶತ್ರುಗಳ ರಕ್ತದಿಂದ ತೊಳೆದು ನಿನ್ನ ಕೀರ್ತಿಯನ್ನು ಮೆರೆಸಿದಂತೆ, ಇಂದು ಈ ನಿನ್ನ ಕ್ಷೇತ್ರವನ್ನು ತನ್ನ ಕಾಲು ಧೂಳಿನಿಂದ ಕಳಂಕಿತಗೊಳಿಸಿದ ನವಾಬರ ಪಶು ಸೈನ್ಯದ ಹೃದಯದಿಂದ ಈ ದುರ್ಗಕ್ಕೆ ರಕ್ತಾಭಿಷೇಕ ಮಾಡುವ ಹಂಬಲದಿಂದ ನಿನ್ನ ಮುಂದೆ ಕೈವೊಡ್ಡಿ ಬೇಡುತ್ತಿದ್ದೆ. ಚಿತ್ರದುರ್ಗದ ಕೋಟೆಯನ್ನು ಬೆಲ್ಲದಚ್ಚೆಂದು ತಿಳಿದು ಜೊಲ್ಲು ಸುರಿಸುತ್ತ ನೋಣ ಇರುವೆ ಕರಿಗೊದ್ದಗಳ ಹಾಗೆ ಹಿಂಡುಗಟ್ಟಿಕೊಂಡು ಬಂದಿರುವವರಿಗೆ ಇದು ಬೆಲ್ಲದಚ್ಚಲ್ಲ, ಗಂಡು ಮೆಟ್ಟಿದ ನಾಡಿನ ಬಂಡೆ ಕಲ್ಲುಗಳು ಎಂದು ತೋರಿಸಿ ಜೊಲ್ಲು ಸುರಿಸುತ್ತಿರುವವರ ನಾಲಿಗೆಯನ್ನು ಕುಯ್ದು ಕಡೆಯಲೆತ್ತರಿಸಲು ಬಂದಿರುವವರ ಹಲ್ಲು ಮುರಿದು ನವಾಬುರ ತಲೆಯನ್ನು ತಂದು ಈ ನಿನ್ನ ಅಂಗೈಯಲ್ಲಿ ತೂಕ ಹಾಕುತ್ತೇನೆ. ಆಶೀರ್ವದಿಸಮ್ಮ, ಆಶೀರ್ವದಿಸು, ಆಶೀರ್ವದಿಸು. ತಿಳಿದಿತ್ತು, ತಿಳಿದಿತ್ತು. ನಿನ್ನ ಮೌನ ನನ್ನ ಸಾವಿಗೆ ಆಹ್ವಾನ ಎಂದು ಮೊದಲೇ ಗೊತ್ತಿತ್ತು. ಯಾಕೆ ಈಗ ಆಪತ್ತಿನ ಸಮಯದಲ್ಲಿ ಹತಾಶಗೊಳಿಸುತ್ತಿರುವೆ? ನಿನ್ನ ಮಗನ ಬಾಹುಬಲದ ಮೇಲೆ ನಿನಗೆ ಅಪನಂಬಿಕೆಯೇ ಇಲ್ಲ? ನಿನ್ನ ಮಗನನ್ನು ಶತ್ರುಗಳು ಕೆಣಕಿದ್ದು ಸಾಲದೆಂಬಂತೆ ತಾಯಿಯಾಗಿ ನೀನೂ ಅವರೊಂದಿಗೆ ಸೇರಿ ಪರೀಕ್ಷೆ ಒಡ್ಡುತ್ತಿರುವಯ್ಯ. ಇರಲಿ ಇರಲಿ, ಬಂದಿದ್ದಲ್ಲ ಬರಲಿ. ಈ ದುರ್ಗದ ಮಾನಾಪಮಾನದ ಪ್ರಶ್ನೆಗೆ ನಾವೇ ಉತ್ತರಿಸುತ್ತೇವೆ. ಈ ಚಿನ್ಮೂಲಾದ್ರಿಗೆ ಒದಗಿ ಬಂದಿರುವ ಕೇಳನ್ನು ಬುಡ ಸಮೇತ ಕಿತ್ತೊಗಿದು ವಿಧಿ ಲಿಖಿತದಂತೆ ಶುರುವಾದ ಕದನವನ್ನು ನಾವೇ ಅಂತ್ಯಗೊಳಿಸುತ್ತೇವೆ. ಇಲ್ಲವೇ ರಣರಂಗದಲ್ಲಿ ಅರೆಯುಂಡಗಳ ಚೆಂಡಾಡಿ ಶತ್ರುಗಳ ದೇಹದಿಂದ ಹರಿಯುವ ಕೆಂಪು ನೀರಿನಿಂದ ಸ್ನಾನವನ್ನ ಮಾಡಿ ಈ ನಿನ್ನ ಚರಣಗಳಿಗೆ ನಮ್ಮ ತಲೆಯನ್ನ ಹೂವಾಗಿ ಅರ್ಪಿಸುತ್ತೇವೆ. ಇದು ಸಂಪಿಗೆ ಸಿದ್ದೇಶ್ವರನ ಮೇಲಾಣೆ. ನ್ಯಾಯ ನೀತಿ ಧರ್ಮ ವೀರ ಪರಾಕ್ರಮಗಳ ನಾಡೆಂದೇ ಲೋಕ ಪ್ರಸಿದ್ಧಿ ಹೊಂದಿರುವ ಈ ದುರ್ಗದ ಮಣ್ಣಿನ ಮೇಲೆ ತಲೆಬಾಗಿ ನವಾಬ ಸಾಮ್ರಾಜ್ಯವನ್ನು ಆಳುವುದನ್ನು ನೋಡುವುದಕ್ಕಿಂತ ತಲೆ ಹೋದರೂ ಸರಿಯೇ, ಈ ದುರ್ಗದ ಮುಂದಡಿ ನೆಲವನ್ನು ಸಹ ನಾನು ಅವರಿಗೆ ಒಪ್ಪಿಸಲಾನೆ. ಇದು ಏಕನಾಥೇಶ್ವರಿ ಮೇಲಾಣೆ. ನನ್ನ ಕನ್ನಡ ನೆಲ, ಕನ್ನಡ ಜಲ, ಕನ್ನಡ ಭಾಷೆ, ಕನ್ನಡ ಧರ್ಮ, ಇವುಗಳ ಉಳಿವಿಗಾಗಿ ನನ್ನ ದೇಹದಲ್ಲಿ ತುಟ್ಟು ರಕ್ತವಿರುವವರೆಗೂ ಹೋರಾಡುತ್ತೇನೆ. ಇದು ಕನ್ನಡಾಂಬೆಯ ಮೇಲಾಣೆ. ಎದುರಾಳಿಯ ರುಂಡವನ್ನು ಚೆಂಡಾಡಿ ರಕ್ತವನ್ನು ಹರಿಸಿ ಭೂತಾಯಿಗೆ ಅಭಿಷೇಕ ಮಾಡದಿದ್ದರೆ ಈ ಮೀಸೆಯನ್ನು ಕುರುಚು ಹುಲ್ಲೆಂದು ತಿಳಿದು ಕುಯಿಸುತ್ತಾಯೇ ಉಚ್ಚಂಗಿ. ಕುರುಚು ಹುಲ್ಲೆಂದು ತಿಳಿದು ಕುಯಿಸು. ಜೈ ಉಚ್ಚಂಗಮ್ಮ, ಜೈ ಉಚ್ಚಂಗಮ್ಮ. ಇಪ್ಪತ್ತೆರಡು ವರ್ಷಗಳ ಕಾಲದಿಂದ ಈ ಮನೇಲಿ ಉಕ್ಕಿ ತಿಂತಾ ಇದ್ದೀನಿ. ನೂರು ಕಾಲ ತುಂಬಿದ ಕೊಡದಂತೆ ಈ ಮನೆ ಸಂತೋಷನ ಉಕ್ಕಿ ಹರಿ ಆಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಪರಮಾತ್ಮ. ಸ್ನೇಹ ಸ್ನೇಹ, ಸ್ನೇಹ. ಏ ಸ್ನೇಹ, ಟೈಮ್ ಆಯ್ತು ಹೇಳು. ಸ್ನೇಹ, ಕಾಲೇಜ್ ಟೈಮ್ ಆಯ್ತು ಹೇಳು. ಸ್ನೇಹ ಹೋಗೋಣ, ನಿದ್ರೆ ಬರ್ತಾ ಇದೆ. ನಿದ್ರೆ ಬೇಗ ಬೇಗ ರೆಡಿ ಆಗು. ಸ್ನೇಹ, ಏ ಸ್ನೇಹ, ಏನ್ ಒಳ್ಳೆ ಚಿಕ್ಕ ಮಗು ಆರ್ದಾಗ ಆಡ್ತಿದೀಯ. ಕಾಲೇಜ್ ಹೋಗ್ಬೇಕು ಅನ್ನೋ ಜ್ಞಾನ ಇಲ್ವಾ ನಿನ್ಗೆ? ಕುಂಭಕರ್ಣ ತಂಗಿ. ಸ್ನೇಹ, ಸ್ನೇಹ, ಬೆಳಗ್ಗೆ ಬೆಳಗ್ಗೆನೆ ಕಾಲೇಜ್ ಟೈಮ್ ಆಯ್ತು ಹೇಳಿ ಅಂದ್ರೆ ನಿದ್ದೆ ಮಾಡ್ತಾ ಇದ್ದಾಳೆ ನೋಡಮ್ಮ. ಅದಕ್ಕೆ ಯಾಕೆ ಹೀಗೆ ಹೇಳ್ತಿದ್ಯಾ? ಅವಳ ಪುಣ್ಯ, ಬರೀ ರೇಗಾಡ್ತಾ ಇದ್ದೀನಿ. ಎಡಮೂಗಳಲ್ಲಿ ಎದ್ದಿದ್ರೆ ಹೊಡೆದೆ ಬಿಡ್ತಿದ್ಯಲ್ಲ. ಇದೇ ಜಾಗದಲ್ಲಿ ನಿನ್ ಸ್ವಂತ ತಂಗಿ ಇದ್ದಿದ್ರೆ ಹೀಗೆ ಮಾಡ್ತಿದ್ಯೇನೋ? ಎಷ್ಟೇ ಆದ್ರು ನಾನ್ ಮಲ್ತಾಯಿ, ಇವಳು ಮಲ್ತಾಯಿ ಮಗಳು. ಶುರು ಆಯ್ತಾ? ಶುರುವಾಗಿದ್ದೆಲ್ಲ ನಿನ್ನಿಂದಾನೆ. ಎಳೆ ಮಗು ತರ ಹಠ ಮಾಡದೆ ನಗ್ನಗ್ತಾ ಎದ್ದಿದ್ರೆ ಈ ವಿಷಯನೇ ಬರ್ತಿರ್ಲಿಲ್ಲ. ವಿಷಯನಾ? ಯಾವ ವಿಷಯ? ಓ ಮೈ ಗಾಡ್,
ಎಂಟು ಗಂಟೆ ನಿಮ್ಮಿಬ್ಬರಿಗೂ ಬೇರೆ ಕೆಲಸ ಏನು ಇಲ್ವಾ? ನೀನ್ ಆಫೀಸ್ ಹೋಗಲ್ವಾ? ನೀನೇನವ ಹೇಗ್ ನಿಂತಿದ್ಯಾ? ತಿಂಡಿ ಗಿಂಡಿ ಮಾಡೋದಿಲ್ವಾ? ನನ್ ಕರ್ಮ. ಅಯ್ಯೋ, ನಿಮ್ಮಿಬ್ಬರ ದಿನ ಬೆಳಗ್ಗೆ ಕೊಡೋಣ ಇಲ್ಲಿ. ಕೃಷ್ಣ ಬಂದೆ. ತಗೋಪ್ಪ, ಆ ದೇವ್ರ ಕೃಪೆ, ನಿಮ್ಮ ತಾಯಿ ಆಶೀರ್ವಾದ, ಈ ದುರ್ಗದ ಜನತೆಗಳ ಅಭಿಮಾನ ಇರುವರೆಗೂ ನಿನಗೆ ಜಯ ಇದ್ದೇ ಇರುತ್ತೆ ವಿಜಿ. ಬರ್ತೀನಿ, ದೇವ್ರ ಹೇಳದ್ ಮಾಡ್ಲಿ. ಗುಡ್, ವೆರಿ ಗುಡ್. ಮೈ ಡಿಯರ್ ಆಫೀಸರ್ಸ್, ಇಲ್ಲಿವರೆಗೂ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಸಾಧಿಸದೆ ಇರೋ ಸಾಹಸನ ವಿತ್ ಇನ್ ಶಾರ್ಟ್ ಪೀರಿಯಡ್ ನಮ್ಮ ಬ್ಯಾಚ್ ಸಾಧಿಸ್ತಾ ಇದೆ. ಬಟ್ ಡೋಂಟ್ ರಿಲ್ಯಾಕ್ಸ್, ಬಿಡ್ಬೇಡಿ, ವರ್ಕ್ ಹಾರ್ಡ್. ಎಸ್ ಓಕೆ ಓಕೆ ಸರ್. ದಕ್ಷಬ್ರಹ್ಮ ಬಹಳ ಅಪರೂಪವಾದ ವಿಗ್ರಹ, ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ. ನಮಸ್ಕಾರ ಸರ್. ಗುಡ್ ಆಫ್ಟರ್ನೂನ್ ಸರ್, ಗುಡ್ ನೈಟ್ ಸರ್, ಗುಡ್ ಈವ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಸರ್. ಯಾಕೆ ಇಷ್ಟು ಲೇಟು? ಸಿನ್ಸಿಯಾರಿಟಿ ಅನ್ನೋದು ಬೇಡ? ಸಿನ್ಸಿಯಾರಿಟಿ ಬಗ್ಗೆ ನನ್ನ ಹತ್ರನೇ ಕೇಳ್ತಾ ಇದ್ರಲ್ಲ ಸರ್, ವಂಶ ಪಾರಂಪರೆಯಿಂದ ಸಿನ್ಸಿಯಾರಿಟಿನ ಉಳಿಸ್ಕೊಂಡ್ಬಂದು ವಂಶ ಸರ್ ನಮ್ದು. ನಮ್ಮ ತಾತ ಸಿನ್ಸಿಯಾರಿಟಿಲಿ ಸಿಲ್ವರ್ ಮೆಡಲ್ ತಗೊಂಡಿದ್ದಾರೆ, ನಮ್ಮಪ್ಪ ಪಂಕ್ಚುಯಾಲಿಟಿಲಿ ಪದ್ಮಶ್ರೀ ಅವಾರ್ಡ್ ತಗೊಂಡಿದ್ದಾರೆ. ಅಂತ ವಂಶದಲ್ಲಿ ಹುಟ್ಟಿದ ನಾನು ನಿಯತ್ತಾಗಿ ಮ್ಯೂಸಿಯಂಗೆ 9 ಗಂಟೆ ಕರೆಕ್ಟ್ ಆಗಿ ಬರ್ತಾ ಇದ್ದೆ ಸರ್. ರಸ್ತೆಯಲ್ಲಿ ಎಲ್ಲಿ ನೋಡಿದ್ರು ಫುಟ್ಪಾತ್ ಮೇಲೆ ಬೊಂಬುಗಳು ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ, ಎಲ್ಲೆಲ್ಲೂ ಪೊಲೀಸ್ನವ್ರು ತುಂಬಿ ತುಳುಕ್ತಾ ಇದ್ದಾರೆ, ಯಾಕಪ್ಪ ಅಂತ ವಿಚಾರಿಸ್ದೆ. ಇವತ್ತು ದುರ್ಗಕ್ಕೆ ರಾಜೀವ್ ಗಾಂಧಿ ಬರ್ತಾರೆ, ಇಂದಿರಾ ಗಾಂಧಿ ಬರ್ತಾರೆ, ಸೋನಿಯಾ ಗಾಂಧಿ ಬರ್ತಾರೆ ಅಂತ ಹೇಳಿದ್ರು. ನಾನು ಎಂಬುದು ನೋಡೋಣ ಅಂತ ಈ ಕಡೆಯಿಂದ ನಡ್ಕೊಂಡ್ ಬರ್ತಾ ಇದ್ದೀನಿ, ಆ ಕಡೆಯಿಂದ ಸೋನಿಯಾ ಗಾಂಧಿ ಬರ್ತಾ ಇದ್ದಾರೆ, ಈ ಕಡೆಯಿಂದ ನಡ್ಕೊಂಡ್ ಬರ್ತಾ ಇದ್ದೀನಿ, ಆ ಕಡೆಯಿಂದ ಸೋನಿಯಾ ಗಾಂಧಿ ಬರ್ತಾ ಇದ್ದಾರೆ. ಲಭಕ್ಕಂತ ಕಾರ್ ಬೇಕಾಗದ್ರು ಸರ್, ಅವ್ರನ್ನೇ ನೋಡೋಣ ಅಂತ ಹತ್ರ ಹೋದೆ. ಸರ್ ಅಂತ ಕಾರಿನ ಗ್ಲಾಸ್ ಕೆಳಗೆ ಇಳಿಸಿದ್ರು ಸರ್. ನಮಸ್ಕಾರ ಮಾಡೋಣ ಅಂತ ಕೈ ಎತ್ತಿದ್ರೆ ಪಕ್ಕದಲ್ಲೇ ಕೂತಿದ್ದ ಪ್ರಿಯಾಂಕಾ ಗಾಂಧಿ ಅವರು ನನ್ನ ನೋಡಿ ಹಾಯ್ ಅಂದ್ರು. ನಾನು ಹಾಯ್ ಅಂಡಣ, ಹ್ಯಾಂಡ್ ನೋಡೋಣ ಅಂತ ಕೈ ಕೊಟ್ಟೆ ಸರ್. ಅಷ್ಟರಲ್ಲಿ ಈ ಕಾರ್ಪೊರೇಷನ್ ಅವರು ಕಂತ್ರಿ ನಾಯಿ ಹಿಡಿದು ಲಭಕ್ಕಂತ ವ್ಯಾನ್ಗೆ ಹಾಕ್ಬಿಡ್ತಾರಲ್ಲ, ಆ ರೀತಿ ಪೊಲೀಸರು ನನ್ನ ಹಿಡಿದು ಕಾಂಪೌಂಡ್ ಹಚ್ಚಿ ಬಿಸಾಕ್ಬಿಟ್ರು ಸರ್. ಬಿದ್ದು ಎಲ್ಲಪ್ಪ ಇದೀನಿ ಅಂತ ಎದ್ದು ನೋಡಿದ್ರೆ ಒಳ್ಳೆ ರೆಸ್ಟೋರೆಂಟ್ ಸರ್. ರೆಸ್ಟೋರೆಂಟ್? ಯಾವ ರೆಸ್ಟೋರೆಂಟ್? ಹೇ ಮಿಸ್ಟರ್, ಕಾರಲ್ಲಿ ಕೂತ್ಕೊಂಡ ತಕ್ಷಣ ಹಿಂದೆ ಮುಂದೆ ಇರೋರು ಯಾರು ಕಣ್ಣು ಕಾಣಲ್ವಾ? ಐ ಆಮ್ ಸಾರಿ. ವಾಟ್ ಡು ಯು ಮೀನ್ ಬೈ ದಟ್? ಹಿಂದೆ ಇರೋರ್ಗೆ ಏನಾದ್ರು ಆಗಿದ್ರೆ? ಹೇಳಿದ್ನಲ್ಲ ಐ ಆಮ್ ಸಾರಿ ಅಂತ. ಸ್ವಲ್ಪ ತಲೆ ನೆಟ್ಗೆ ಇಟ್ಕೊಂಡು ಗಾಡಿ ಓಡಿಸಿ. ಏನೀಗ ಏನು? ಪ್ಲೀಸ್ ಲೆಟ್ಸ್ ಗೋ. ಇಷ್ಟೊಂದು ಟೆನ್ಷನ್ ಮಾಡ್ಕೊಂತೀರಾ? ಹೋಗ್ ಬಂದ ಕಡೆ ಎಲ್ಲ ಈ ತರ ಗಲಾಟೆ ಮಾಡ್ಕೊಂಡ್ರೆ ಚೆನ್ನಾಗಿರತ್ತಾ ಹೇಳಿ. ಈಗ ಏನಾಯ್ತು ಅಂತ? ಅದ್ ಹಾಗಲ್ಲ ರೀ, ಇವತ್ ಕೋರ್ಟ್ ಅಲ್ಲಿ ನನ್ನ ಫಸ್ಟ್ ಕೇಸ್, ಇಷ್ಟೊಂದು ಆಸೆಯಿಂದ ಏನು ಅಚೀವ್ ಮಾಡ್ಬೇಕು ಅಂತಿದ್ದೀನಿ. ನನ್ ಗುಡ್ ಲಕ್ ಹೇಳಲ್ವಾ? ಐ ವಿಶ್ ಯು ಗುಡ್ ಲಕ್. ಯುವರ್ ಆನರ್, ನನ್ನ ಕ್ಲೈಂಟ್ ನ ತಪ್ಪಿತಸ್ಥನನ್ನಾಗಿ ಮಾಡಿ ಈ ಕಟ್ಕಟೆ ಮೇಲೆ ನಿಂತ್ಕೊಳ್ಳೋ ಹಾಗೆ ಮಾಡಿರೋ ಈಕೆ ತುಂಬಾ ಚಾಲಾಕಿ. ಯಾರೋ ತುಂಬಿಸಿರೋ ಪಾಪದ ಪಿಂಡಕ್ಕೆ ನನ್ನ ಕ್ಲೈಂಟೇ ಕಾರಣ ಅನ್ನೋದಕ್ಕೆ ಮೂಲ ಈತನ ಹಿಂದೆ ಇರೋ ಆಸ್ತಿ, ಅಂತಸ್ತು, ಐಶ್ವರ್ಯ. ಇಲ್ಲ, 3 ಕಾಸಿಗೋಸ್ಕರ ತಮ್ಮ ದೇಹವನ್ನ ಮಾರ್ಕೊಳ್ಳೋ ಇಂಥ ಹೆಂಗಸರು ಇರೋದ್ರಿಂದಲೇ ಸಮಾಜದಲ್ಲಿ ಇಂಥ ಗಣ್ಯ ವ್ಯಕ್ತಿಗಳು ತಲೆ ಎತ್ತಿ ಬದುಕೋಕೆ ಆಗ್ತಿಲ್ಲ ಇವರ ಆನರ್. ಆದ್ದರಿಂದ ಇಂಥ ನೀತಿಗೆಟ್ಟ ಹೆಣ್ಣುಗಳಿಗೆ ಒಂದು ಪಾಠ ಆಗುವಂತ ತೀರ್ಪನ್ನ ನೀಡಿ ನನ್ನ ಕ್ಲೈಂಟ್ನ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತಾ ನನ್ನ ವಾದವನ್ನ ಮುಗಿಸ್ತಾ ಇದ್ದೀನಿ. ನಿನ್ ಕಡೆ ವಾದಿಸೋದಕ್ಕೆ ಯಾರಾದ್ರೂ ಇದಾರೇನಮ್ಮ? ನಾನಿದ್ದೀನಿ. ಹೆಸರು? ಡಬಲ್ ಆರ್ ರವಿರಾಜ್. ವೃತ್ತಿ? ಬಿಸ್ನೆಸ್. ಲೆದರ್ ಬಿಸ್ನೆಸ್? ಮಿಸ್ಟರ್ ಡಬಲ್ ಆರ್, ಆ ಬಾಕ್ಸ್ ನಲ್ಲಿ ನಿಂತಿರೋ ಹುಡುಗಿ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ. ಸುಳ್ಳು ಹೇಳ್ತಾ ಇದ್ದೀರಾ? April 21 ಮದುವೆ ಆಗ್ತೀನಿ ಅನ್ನೋ ಸುಳ್ಳು ಆಶ್ವಾಸನೆ ಕೊಟ್ಟು ನೀವ್ ಇವಳನ್ನ ಜೋಗಿಮಟ್ಟಿ ಗೆಸ್ಟ್ ಹೌಸ್ಗೆ ಬರ್ಮಾಡ್ಕೊಂಡ್ರಿ. ಅಲ್ಲಿಗೆ ಬಂದ ಈ ಮುಗ್ಧ ಹೆಣ್ಣನ್ನ ಬಲವಂತವಾಗಿ ವಶಪಡಿಸ್ಕೊಂಡು ನೀವ್ ಸುಖ ಅನುಭವಿಸಿದ್ರಿ. ಈವತ್ತ ಸುಖದ ಪ್ರತಿಫಲನೆ ಈಕೆ ಹೊಟ್ಟೆಯಲ್ಲಿ ಮಾಂಸದ ಮುದ್ದೆಯಾಗಿ ನಿಮ್ ಪ್ರತಿರೂಪ ತಾಳ್ತಾ ಇದೆ. ಇದು ಸತ್ಯ ಯುವರ್ ಆನರ್. ಮೇಡಮ್, ಕರಿಕೋಟ್ ಹಾಕಿರೋದಕ್ಕೆ ಮಾತಾಡ್ಬೇಕು ನಿಜ, ಆದ್ರೆ ಇಷ್ಟೊಂದು ಬಣ್ಣ ಹಚ್ಚಿ ಸತ್ಯ ಅನ್ನೋ ಪದಕ್ಕೆ ಅರ್ಥ ಸಿಗೋ ಹಾಗೆ ಮಾಡೋದು ತುಂಬಾ ತಪ್ಪು. ಬೀದ್ ಬೀದಿಲಿ ಪಿಕಪ್ ಕಾಯೋ ಅಂತ ಹುಡುಗಿರು ನಮ್ಮಂತ ಜೇಬ್ ತುಂಬಿದ ಗಂಡಸರಿಂದೆ ಬೀಟ್ ಹೊಡೆದು ದುಡ್ಡು ಕೀಳೋಕೆ ಕಾಟ್ ಹತ್ತಿ ಕಾಲಾಡಿಸಿ ತಮ್ಮ ಆಟ ಏನು ಹರಿಲಿಲ್ಲ ಅಂದಾಗ ಇಂಥ ವಿಟ್ನೆಸ್ ಬಾಕ್ಸ್ ಹತ್ಸೋದ್ರಲ್ಲಿ ಏಳು ಒಬ್ಳು. ಯಾಕೆ ಯಾಕೆ ಈ ರೀತಿ ನನ್ನ ಅವಮಾನ ಮಾಡ್ತಾ ಇದ್ದೀರಾ? 4 ಜನರ ಮುಂದೆ ನನ್ನ ಮಾನ ಯಾಕೆ ಹರಾಜ್ ಹಾಕ್ತಾ ಇದ್ದೀರಾ? ಮಾನ ಇದ್ರೆ ತಾನೆ ಹರಾಜ್ ಹಾಕೋಕೆ. ದಿಸ್ ಇಸ್ ಟೂ ಮಚ್ ಯುವರ್ ಆನರ್, ದಿಸ್ ಇಸ್ ಟೂ ಮಚ್.
ಇವತ್ತಿಗೂ ಗಂಡಸರು ಹೆಂಗಸನ್ನ ಹೀನವ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ಇವನೇ ಒಂದು ಸಾಕ್ಷಿ. ಐ ಅಬ್ಜೆಕ್ಟ್ ಯುವರ್ ಆನರ್. ಮಾತು ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ. ನೋ ಎಸ್ ವೈ ಡೋಂಟ್ ಯು ಕಮ್ ಟು ದಿ ಪಾಯಿಂಟ್. ನೀವ್ ಹೇಳಿದಾಗೆ ಈಕೆ ಪಕ್ಕದಲ್ಲಿ ಅವ್ರು ಮಲಗಿದ್ರು ಅನ್ನೋಕೆ ಸಾಕ್ಷಿ ಏನಿದೆ? ನಿನ್ ಜನ್ಮ ಕಾರಣ ಆಗಿರೋದು ಒಂದು ಹೆಣ್ಣೆ, ಆದ್ರೂ ಆ ಹೆಣ್ಣಿನ ಹೊಟ್ಟೆಲಿ ನಿನ್ ಹುಟ್ಟ ಕಾರಣ ಆಗಿರೋ ಒಂದು ಗಂಡ್ಸು ಅಂದ್ರೆ ನಿಮ್ಮಪ್ಪ, ನಿಜವಾಗ್ಲೂ ನಿಮ್ಮಪ್ಪ ಅನ್ನೋದಕ್ಕೆ ಏನ್ ಸಾಕ್ಷಿ? ನಿಮ್ಮಮ್ಮ ತಾನೆ. ಪ್ರೀತಿನ ಒಬ್ಬ ಗಂಡ ದಾರೆ ಎರೆದು ಅವನೇ ತನ್ನ ಸರಸ್ವ ಅಂತ ನಂಬಿ ತನ್ನ ಶೀಲಾನ ಅವನ ಹತ್ರ ಒತ್ತೆ ಇಡುವಾಗ ಸಾಕ್ಷಿಯಾಗಿ ಉಳಿಯೋದು ನಾಲ್ಕು ಗೋಡೆ ಒಂದು ಸೂರು ಎರಡು ಜೀವ. ಆ ಜೀವಗಳು ಒಂದಾಗ್ಬೇಕಾದ್ರೆ ಸಾಕ್ಷಿ ಬೇಕೇ ಬೇಕು ಅನ್ನೋ ಹೊಸ ಕಾನೂನು ಹುಟ್ಕೊಂಡ್ರೆ ನಾಲ್ಕು ಗೋಡೆಗಳ ಮಧ್ಯೆ ನಡಿಬೇಕಾದ ಕ್ರಿಯೆ ನಾಲ್ಕು ಜನರ ಮುಂದೆ ನಡೆಯುತ್ತೆ. ಆಗ ನಿಮಗೂ ಆ ಬೀದಿ ಓಡಾಡ ನಾಯಿಗೂ ಯಾವ ವ್ಯತ್ಯಾಸನೂ ಇರಲ್ಲ ಸರ್. ಯುವರ್ ಆನರ್, ಸಾಕ್ಷಿ ಆಧಾರಗಳನ್ನ ಪರಿಶೀಲಿಸಿ ತಾನೇ ನೀವು ಜಜ್ಮೆಂಟ್ ಕೊಡೋದು. ಸೊ ಈ ಹೆಣ್ಣಿನ ಪಕ್ಕ ನಾನೇ ಮಲಗಿದ್ದೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲದೆ ಇರೋದ್ರಿಂದ ನೀವು ನನಗೆ ಯಾವುದೇ ವಿಧವಾದ ಶಿಕ್ಷೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ವೈ ಆರ್ ವೇಸ್ಟಿಂಗ್ ಮೈ ಟೈಮ್? ಸರಿಯಾದ ಸಾಕ್ಷಿ ಆಧಾರಗಳು ಇಲ್ಲದೆ ಇರೋದ್ರಿಂದ ನ್ಯಾಯಾಲಯವು ಈ ಕೇಸ್ ಅನ್ನ ಡಿಸ್ಮಿಸ್ ಮಾಡಿದೆ. ಕೋರ್ಟೆ ನನ್ನ ನಿನ್ನ ಮಧ್ಯ ಸಂಬಂಧ ಇಲ್ಲ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ಮತ್ತೆ ಏನೇ ನಿಂದು ಗೋಳು? ನೋಡು, ಒಂದು ಹೆಣ್ಣಿಗೆ ಮೋಸ ಮಾಡೋದು ಒಂದೇ, ಇಡೀ ಹೆಣ್ಕುಲಕ್ಕೆ ಅವಮಾನ ಮಾಡೋದು ಒಂದೇ. ಅದಕ್ಕೆ ನೀನ್ ಅದೇ ಹೆಣ್ಣಿಂದ ಜನ್ಮ ಪಡೆದ ಗಂಡೆ ಆಗಿದ್ರೆ ಇವಳನ್ನ ಈ ರೀತಿ ಬಿಟ್ಟು ಹೋಗಲ್ಲ. ಬಿಟ್ಟು ಹೋದ್ರೆ ಹೊಟ್ಟೆಯಲ್ಲಿರೋ ಮಗುಗೆ ನೀನೇ ತಂದೆ ಅಂತ ಇವರೆಲ್ಲರಿಗೂ ಗೊತ್ತಾಗ್ಬೇಕು. ಹೇಳು.
ಈ ಮಹಾಲಕ್ಷ್ಮಿನ ಮನೆ ತುಂಬಿಸ್ಕೊಳ್ಳೋದಕ್ಕೆ ನಾನು ನಿನಗೋಸ್ಕರ ಅಲ್ಲಿ ಕಾಯ್ತಾ ಇದ್ರೆ ನೀನು ಮುಖ ಮುತಿ ಉದಿಸ್ಕೊಂಡು ನಿಂತ್ಕೊಂಡಿದ್ಯಲ್ಲೋ. ಹಾರ ತಗೋ ಅಣ್ಣ. ಅದು ಹಾರ ತಗೋ ಅಂದೆ. ಈ ನ್ಯಾಯಸ್ಥಾನದಲ್ಲಿ ಇವಳಿಗೆ ಸಿಗ್ದಿರೋ ನ್ಯಾಯನ ನಾನು ಸಿಗೋ ಹಾಗೆ ಮಾಡಿದೆ. ನಿಮಗೆ ಸಂತೋಷನ ಅಮ್ಮ? ನಿನಗೋಸ್ಕರ ಮನೇಲಿ ಎಲ್ಲರೂ ಕಾಯ್ತಿದ್ದಾರೆ. ನಡಿಯಮ್ಮ. ಮೇಯರ್ ಸರ್ ನೋಡಿ, ನೀನೇನು ಹೇಳಬೇಕು ಅಂತಿದೆಯೋ ಅದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಬಲವಂತಕ್ಕೆ ಅವಳನ್ನ ನನ್ನ ತಮ್ಮ ಕೊಟ್ಟು ಮದುವೆ ಮಾಡಿ ಮನೆಗೆ ಕರ್ಕೊಂಡು ಹೋಗಿ ಕಿರುಕುಳ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ತಾನೆ? ನನ್ನ ಮನೆ ಹೆಣ್ಣು ದಿಕ್ಕಿಲ್ಲ ಸಂಸಾರ, ಅವಳವನ ಹೆಂಡತಿ ಆದ್ರೆ ನನಗೆ ತಾಯಿದ ಹಾಗೆ. ನಿನ್ನಂಥವರಲ್ಲಿದ್ರೆ ಬಲಾತ್ಕಾರಕ್ಕೆ ಒಳಗಾಗಿ ಬೀದಿ ವೇಷರಾಗೋ ಹೆಣ್ಮಕ್ಕಳು ಮನೆ ಬೆಳಗೋ ಮುತ್ತೈದರಾಗೋದ್ರಲ್ಲಿ ಸಂದೇಹನೇ ಇಲ್ಲ. ಸೊ ನೀನ್ ಬೇಕು, ಬರ್ಲ? ಬರ್ತೇನೆ. ಏನು ಮಾಮ, ಹೆಂಗಿತ್ತು ಬೆಂಗಳೂರು? ಮಚಾ, ನಾನು ಸಿ ಎಂ ಆದ್ರೆ ಎಂ ಜಿ ರೋಡ್ ನ ದುರ್ಗಕ್ಕೆ ತಂದ್ಬಿಡ್ತೀನಿ. ಯಾಕೆ? ಏನ್ ಹುಡುಗಿರಮ್ಮ ಅಲ್ಲಿ? ರಾಹುಲ್, ಏನಾಯ್ತು? ಕಾಲೇಜ್ಗೆ ಯಾವ್ದೋ ಹೊಸ ಹುಡುಗಿ ಬಂದಿದೆ. ಮುಸ್ಬಿಟ ಹದ್ದಿನ ಕಣ್ಣಿಂದ ಹಾವು ತಪ್ಪಿಸ್ಕೊಳಕ್ ಆಗಲ್ಲ, ರಾಹುಲ್ ಮೂಗಿಂದ ಹೊಸ ಹುಡುಗಿ ತಪ್ಪಿಸ್ಕೊಳಕ್ ಆಗಲ್ಲ. ಯಾರ ಅವಳು? ಅರೇಬಿಯನ್ ಕುದುರೆ. ಅವನ ಅಜ್ಜಿ ಜಲ್ ಅಂತದೆ, ಹಂಗಿದೆ ಲೆದರ್. ಅಲ್ಲ, ಬೇಜಾನ್ ಟೀಕೆ ಗುರಾಯಿಸಿದ್ರೆ ಗುತ್ತಾಳೆ ಗೊತ್ತಾ? ಕುದುರೆ ನಿಗಿರತ್ತೆ ಅಂತ ಟಾಂಗಾದವ್ ಸರಿಯಾಗಿ ಲಗಾಮ್ ಹಿಡಿದಿದ್ರೆ ಹೇಗೆ? ಸರಿಯಾಗಿ ಕಿಂಚ್ಬೇಕು. ವೆರಿ ವೆರಿ ಸಾರಿ, ನೀವ್ ಅನ್ಕೊಂಡಿರೋ ಹಾಗೆ ನಾನ್ ಬೇಕ್ಬೇಕು ಅಂತ ನಿಮ್ ಗಾಡಿಗೆ ಬಂದ್ ಗೊತ್ತಿಲ್ಲ ಮೇಡಮ್. ಆ ದೇವರು ನನಗೆ ಎಲ್ಲ ಕೊಟ್ಟಿದ್ದಾನೆ, ಆದ್ರೆ ಈ ಪ್ರಪಂಚನ ನೋಡೋ ದೃಷ್ಟಿ ಮಾತ್ರ ಅವ್ ನನಗ್ ಕೊಟ್ಟಿಲ್ಲ. ನನಗೆ ಎರಡ್ ಕಣ್ಣು ಕಾಣಲ್ಲ ಮೇಡಮ್. ಸಾರಿ, ಐ ಆಮ್ ರಿಯಲಿ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ತುಂಬಾ ನೋವಾಯ್ತಾ? ಪರವಾಗಿಲ್ಲ, ಇಟ್ಸ್ ಓಕೆ. ಕಂಡಿರೋ ಕಷ್ಟ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಮ್ಮನೇಲಿ ಅಷ್ಟೇ, ನಮ್ಮ ತಾಯಿ ಕಣ್ಣು ಕಾಣೋದಿಲ್ಲ. ರಿಯಲಿ ಐ ಪಿಟಿ ದೋಸ್ ಪರ್ಸನ್ಸ್ ಹೂ ಕಾಂಟ್ ಸೀ ದಿಸ್ ಬ್ಯೂಟಿಫುಲ್ ವರ್ಲ್ಡ್. ಪಟಾಯಿಸ್ಬಿಟ್ನಲ್ಲೋ. ಇಲ್ಲಾಡಿ ನನ್ನ ಮಗ. ಮೇಡಮ್, ನನ್ನಿಂದೇನಾದರೂ ತೊಂದರೆ ಆಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಚೇಚೆ, ಹಾಗ್ಯಾಕಂತೀರಾ? ಇನ್ನು ನನ್ನಿಂದ ನಿಮಗೆ ತೊಂದರೆ ಆಯ್ತು. ನನ್ನ ಮೇಲೆ ಕೋಪ ಇಲ್ಲ ತಾನೆ? ನೆವರ್. ಬಾಯ್. ನನ್ ಮಗನ ಸಖತ್ ಆರ್ಟಿಸ್ಟ್ ಕಣ ನೀನು, ಚೆನ್ನಾಗೆ ಡ್ರಾಮಾ ಮಾಡ್ತೀಯ. ಅಂದಂಗೇನು ಬಿದ್ದಾಗೆ ಲೆಕ್ಕನ? ವಿತ್ ಇನ್ 24 ಅವರ್ಸ್ ಆ ಸ್ಕೂಟಿ ನನ್ನ ಗ್ಯಾರೇಜ್ ಅಲ್ಲಿ ಇರುತ್ತೆ. ತಿಳ್ಕೊಂಡೆ. ಆಚಾರ ನಮ್ಗೆ ಯಾಕೋ? ಏನಾಯ್ತು? ಅಯ್ಯೋ, ಈ ಕೋಟೆ ಕಟ್ಟದವನ ಯಾವನು, ಪಾಳ್ಯಗಾರಿಕೆ ಮಾಡಿದವನ ಯಾವನು, ಹೆಸರು ತಗೊಂಡವನ ಯಾವನು? ಅದಕ್ಕೇನೀಗ ಈ ಬಿಸಿಲಲ್ಲಿ ಕಲ್ಲು ಮಣ್ಣು ಹೊರೋ ಹಣೆ ಬರ ಆ ಭಗವಂತ ನಮಗ್ ಕೊಟ್ನಲ್ಲ, ಅದೇ ಬೇಜಾರು. ಮಾಡಿ ದುಂಬೇಕಣ್ಲ ಏನ್ ಉಣ್ಣದು? ಈ ಪ್ಲೇನು ಟ್ರೈನು ಎಲ್ಲ ಬಿದ್ದು ಮಣ್ಪಾಲಾದಂಗೆ ಈ ಕೋಟೆನು ಬಿದ್ದು ಮಣ್ಪಾಲಾದ್ರೆ ಅಂತ ಒಳ್ಳೇದು. ದುರ್ಗದ ಕಳಶ ಅಂತ ಕರೆಸ್ಕೊಳ್ಳೋ ಈ ಕೋಟೆ ಬಗ್ಗೆ ಈ ರೀತಿ ಮಾತಾಡೋದು ತಪ್ಪು. ಅರೆ, ಇವತ್ತು ಈ ಜಾಗದ ಬಗ್ಗೆ ಕರ್ನಾಟಕದ ಮೂಲ ಮೂಲೆಯಲ್ಲೂ ಜನ ಮಾತಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಈ ಕೋಟೆ. ಇದಕ್ಕೆ ಹಿಟ್ಶಾಪ ಹಾಕ್ತಾ ಇದೆಯಾ? ನಾಚಿಕೆ ಆಗಲ್ಲ? ಏ ಸೊಮೆ, ತಿಂಗ್ಳಾಗಕ್ಕಿಲ್ಲ, ನಿಮ್ಗೇನ ಸಿಕ್ಬಿಡುತ್ತೆ ಬಂದ. ಈ ಕೋಟೆನು ಮಣ್ಣು ನಮ್ಗಂಡ್ರೆ ನಮ್ಗೇನ್ ಸಿಗುತ್ತೆ ಮಣ್ಣು?
ನಿನ್ಗೊಂದ್ ವಿಷಯ ಗೊತ್ತೇನೆ? ಏನಾಯ್ತು? ಪಾಪ ರಾಹುಲ್ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದಾರಂತೆ. ಒಳ್ಳೇದಾಯ್ತು. ಯಾಕೆ ಪಾಪ ಹಾಗಂತ್ಯಾ? ನೀನ್ ಅನ್ಕೊಂಡ ಹಾಗೆ ರಾಹುಲ್ ಅಷ್ಟು ಕೆಟ್ಟವನ್ನೆಲ್ಲ ಕಣಿಸ್ನೇಹ. ನಿನ್ ರ್ಯಾಂಕ್ ಮಾಡೋಕ್ಕೋಸ್ಕರ ಅವನು ಕಣ್ಣಿದ್ದು ಕುರುಡನ್ ತರ ನಾಟಕ ಮಾಡ್ದ. ನಿಜ ಹೇಳ್ಬೇಕು ಅಂದ್ರೆ ಇಡೀ ಕಾಲೇಜ್ಗೆ ರಾಹುಲ್ ತುಂಬಾ ಒಳ್ಳೆ ಹುಡುಗ. ಸುಮ್ನೆ ಕಾಲ್ ಕರ್ಕೊಂಡು ಹೋಗ್ಬಿಟ್ಟು ಕಾಲ್ ಮುರ್ಕೊಳಂಗಾತಲ್ಲ ನಿನ್ ಪಾಡು ಅಂತ ಹುಡುಗಿರ ಹತ್ರ ಹುಷಾರಾಗಿರಿ ಅಂತ ಮೊದ್ಲ ಹೇಳಿದ್ನಮ್ಮ. ನಿಜ, ನಾನು ಎಷ್ಟೋ ಹುಡುಗಿರನ್ನ ರೇಗಿಸಿದೀನಿ, ರ್ಯಾಗ್ ಮಾಡಿದ್ದೀನಿ. ಆದ್ರೆ ರಿವರ್ಸ್ ಗೇರ್ ಕೇಸ್ ನೋಡಿದ್ದು ಇದೇ ಫಸ್ಟ್. ಇದೇ ಲಾಸ್ಟ್? ಎಸ್, ಆಫ್ ಕೋರ್ಸ್. ಬಿಕಾಸ್ ಐ ಮೀನ್ ಲವ್ ವಿತ್ ಎಸ್. ಸೀನಿಯರ್ ಸ್ಟೂಡೆಂಟ್ಸ್ ಆದ ನಾವು ಎಷ್ಟೋ ಆಟ ಆಡಿದೀವಿ, ಅದನ್ನೆಲ್ಲ ತಪ್ಪು ಅಂತ ಹೇಳಿ ಶಿಕ್ಷೆ ಕೊಟ್ಟು ಹುಡುಗಿ ಇವಳೊಬ್ಳೆ. ಅಂಥವಳು ನನ್ನ ಲೈಫ್ ಪಾರ್ಟ್ನರ್ ಆಗಿ ಸಿಕ್ಬಿಟ್ರೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ. ಮಚ್ಚಾ ಕೊಡೋಣಮ್ಮ, ಟೈಮ್ ಸರಿ ಇಲ್ಲ. ಬರ್ತೀವಮ್ಮ, ಹುಷಾರಾಗಿರೋ. ಓಕೆ ಬಾಯ್. ಬಾಯ್, ಬೆಸ್ಟ್ ಆಫ್ ಲಕ್, ಸೀ ಯು. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ಓಕೆ ಬಾಯ್. ಹಾಯ್. ಹಲೋ, ಹೌ ಆರ್ ಯು? ಚೆನ್ನಾಗಿದ್ದೀನಿ. ಐ ಆಮ್ ವೆರಿ ಸಾರಿ. ನಾನು ನಿಮ್ಮ ಲೈಫ್ ಪಾರ್ಟ್ನರ್ ಆದ್ರೆ ನಿಮ್ಗೆ ಸಂತೋಷ ಅಂತ ಹೇಳಿದ್ರಿ. ಸೊ ಲೆಟ್ ದಟ್ ಹ್ಯಾಪಿನೆಸ್ ಬಿ ವಿತ್ ಯು ಅಂಟಿಲ್ ಐ ಎಂಟರ್ ಯುವರ್ ಲೈಫ್. ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಸರ್, ಗುಡ್ ಆಫ್ಟರ್ನೂನ್ ಸರ್, ಗುಡ್ ಈವ್ನಿಂಗ್ ಸರ್, ಗುಡ್ ನೈಟ್ ಸರ್. ಯಾವಾಗ ಬಂದ್ರಿ? ಯಾವಾಗ ಬಂದೆ, ಯಾವ್ದಕ್ ಬಂದೆ, ಎಲ್ಲಿಂದ ಬಂದೆ, ಏತಕ್ಕೆ ಬಂದೆ ಸರ್? ನಾನ್ ಏನಕ್ ಬಂದೆ? ಬಂದ್ ವಿಷಯ ಏನು? ಏನಿಲ್ಲ, ದುರ್ಗ ಎಲ್ಲ ಹಾಗೆ ಒಂದ್ ರೌಂಡ್ ಹೊಡ್ಕೊಂಡು ನಿಮ್ಗೊಂದ್ ಸೆಲ್ಯೂಟ್ ಹೊಡೆದ್ ಬಿಟ್ಟೋಗೋಣ ಅಂತ ಬಂದೆ ಸರ್. ಆಫೀಸರ್ಸ್ ಬಂದ್ರ? ಯಾವ ಆಫೀಸರು? ಗೌರ್ಮೆಂಟ್ ಆಫೀಸರ, ರೈಲ್ವೆ ಆಫೀಸರ, ಮಿಲಿಟರಿ ಆಫೀಸರ, ಪೊಲೀಸ್ ಆಫೀಸರ? ಅಯ್ಯೋ ಸರ್, ಸರ್, ಕಾರ್ಪೊರೇಷನ್ ಆಫೀಸ್ ಅಲ್ಲಿ ಎಲ್ಲ ಆಫೀಸರು ನಿಮಗೋಸ್ಕರ ಕಾಯ್ತಾ ಇದಾರೆ ಸರ್. ಗುಡ್. ಅಯ್ಯೋ ಅಯ್ಯೋ, ಇವ್ರು ಯಾಕೆ ಈ ಕಲ್ಲು ನನ್ನ ಕೈಲಿ ಕೊಟ್ಟು ಹೋದ್ರು? ಇದು ಯಾವ ಕಲ್ಲು? ನಂದಿ ಬೆಟ್ಟದ ಕಲ್ಲ, ಕುಂತಿ ಬೆಟ್ಟದ ಕಲ್ಲ, ಚಾಮುಂಡಿ ಬೆಟ್ಟದ ಕಲ್ಲ, ದುರ್ಗದ ಕೋಟೆ ಕಲ್ಲ? ಯಾವ ಕಲ್ಲಾದರೇನು ಕಲ್ಲು? ಕಲ್ಲೇ. ಅಯ್ಯೋ, ಥ್ಯಾಂಕ್ ಯು ಸರ್. ಇವರು ಸೆಂಟ್ರಲ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇಂದ ಬಂದಿರೋ ಆಫೀಸರ್ಸ್. ಹಲೋ ಸರ್, ಐ ಆಮ್ ವಿಜಯ್. ಐ ಆಮ್ ಪ್ರಭಾಕರ್ ಕುಟ್ಟಿ ನಾಯರ್. ವೆಲ್ ಮಿಸ್ಟರ್ ವಿಜಯ್, ಜೋ ಆಪ್ ರಿಸರ್ಚ್ ಕರ್ ರಹೇ ಉಸ್ಕೆ ಬಾರೇ ಮೇ ಕುಚ್ ಪತಾ ಚಲಾ? ಐ ಆಮ್ ಸ್ಟಿಲ್ ಇನ್ ಪ್ರಿಲಿಮಿನರಿ ಸ್ಟೇಜಸ್ ಸರ್. ಮತ್ಲಬ್? ಇನ್ನು ಹೆಚ್ಚು ಕಡಿಮೆ ನನಗೊಂದು 30 ದಿನವಾದ್ರೂ ಬೇಕು. ವಿಜಯ್, ನಿಮ್ಗೆ ಗೊತ್ತಿರಬೇಕು, ಈ ಕೋಟೆಲಿರೋ ನಿಧಿ ಏನಾದರೂ ಸರ್ಕಾರಕ್ಕೆ ಸಿಕ್ಕಿದ್ರೆ ನಮ್ಮ ಭಾರತದ ಬಡತನ ನಿರ್ಮೂಲನೆ ಆಗುತ್ತೆ. ಸೊ ಈಗ ಈ ದೇಶದ ಭವಿಷ್ಯ ನಿಮ್ ಕೈಲಿದೆ. ಜನ್ಮ ಕೊಟ್ಟ ತಾಯಿಗಿಂತ ನನಗೆ ಈ ಭೂಮಿ ತಾಯಿ ಮುಖ್ಯ. ನನ್ನೋರು ತನ್ನೋರು ಅನ್ನೋದಕ್ಕಿಂತ ನನ್ನ ಸುತ್ತಮುತ್ತಲಲ್ಲಿರೋ ನಮ್ಮ ಜನ ಮುಖ್ಯ. ಕೋಟೆಲಿ ನಿಧಿ ಯಾವ ಮೂಲೆಯಲ್ಲಿದ್ರು ಅದನ್ನು ನಾನು ಹೊರಗೆ ತೆಗೆದೇ ತೆಗಿತೀನಿ. ಇಲ್ಲಿವರೆಗೂ ನಿನ್ನವನ್ನ ಹಿಂಬಾಲಿಸಿದ್ದಲ್ಲ, ಇನ್ ಮುಂದೆ ಫಾಲೋ ಮಾಡೋದಿದೆಯಲ್ಲ ಅದು ಮುಖ್ಯ. ನಿಧಿನ ಹೊತ್ತಿಟ್ಟವ್ರು ಯಾರೋ, ಹೊರಗೆ ತೆಗಿಯೋರು ಯಾರೋ, ಆದ್ರೆ ಅದನ್ನ ಅನುಭವಿಸೋದು ಮಾತ್ರ ನಾನು. ಇಡೀ ಭಾರತದ ಬಡತನ ತೊಡೆದಾಕುವಂತಹ ನಿಧಿ, ಆ ನಿಧಿ ನಂದಾಗೋಕೆ, ಹುಟ್ಟೋನ್ ಹುಟ್ಟಡ್ಸೋಕೆ, ಕಂಡವ್ರು ತಲೆ ಹಿಡಿಯೋದಿಕ್ಕೆ ನಾನು ಹೇಸೋದಿಲ್ಲ. ನೀನು ಅಷ್ಟೇ. ಆ ವಿಜಯ್ ಆಟ ಆಡಿದ್ರೆ ಅವನ್ನ ಈ ಲೋಕದಿಂದ ವಜಾ ಮಾಡೋ ಜವಾಬ್ದಾರಿ ನಿಂದು. ಮಮ್ಮಿ, ಏನಮ್ಮ ಇಷ್ಟೊಂದು ಖುಷಿಯಾಗಿದ್ಯಾ? ಇವತ್ ಕಾಲೇಜ್ನಲ್ಲಿ ಐಡೋನೇಷನ್ ಕ್ಯಾಂಪ್ ಅರೇಂಜ್ ಮಾಡಿದ್ರಮ್ಮ. ವಿಷಯ ಏನಪ್ಪಾ ಅಂದ್ರೆ ಯಾರು ಯಾರಿಗ್ ಬೇಕಾದ್ರೆ ಕಂಡ್ಕೊಡ್ಬೋದಂತೆ. ಅದಕ್ಕೆ ನೀನೇ ಆಪರೇಷನ್ ಒಪ್ಪಿ ಈ ಪೇಪರ್ನ ಸೈನ್ ಮಾಡಿದ್ರೆ ನಿನಗೂ ಕಂಡು ಬಂದ್ಬಿಡುತ್ತೆ. ಮಾಡೋ ಕೆಲಸ ಇಲ್ಲ, ಎದ್ದೋಗು. ಏನಮ್ಮ ಹೀಗ್ ಹೇಳ್ತಿದ್ಯಾ? ಚಿಕ್ಕವರಾಗಿದ್ದ ಅಣ್ಣ ತಂಗಿ ದೊಡ್ಡವರಾದ್ಮೇಲೆ ಹೇಗಿರ್ತಾರೆ ಅಂತ ನೋಡೋ ಆಸೆ ಇಲ್ವಾ ನಿಂಗೆ? ಇದೆಮ್ಮ, ಬೆಟ್ಟದಷ್ಟು ಆಸೆ ಇದೆ. ಆದ್ರೆ ಈ ವಯಸ್ಸಲ್ಲಿ ಆಪರೇಷನ್? ಅಮ್ಮ, ಇವಾಗ ನೀನ್ ಸೈನ್ ಮಾಡ್ತೀಯ ಇಲ್ವೋ? ಬೇಡ ಅಮ್ಮ, ಊಟ ರೆಡಿ ಇದೆ, ಬನ್ನಿ. ಊಟ ರೆಡಿ ಇದೆ, ಹೋಗೋ. ನೀನೇ ಆಪರೇಷನ್ ಒಪ್ಪಿ ಸೈನ್ ಮಾಡೋವರೆಗೂ ನಾನು ಊಟನೂ ಮಾಡಲ್ಲ, ತಿಂಡಿನೂ ತಿನ್ನಲ್ಲ, ಏನೂ ಮಾಡಲ್ಲ. ಏನೇ ಹಠನ? ಹೌದು ಅಮ್ಮ. ನಿಮಗೂ ನಮ್ಮ ಹಾಗೆ ಕಣ್ಣಿದ್ರೆ ಹಮ್ಮಾಪ್ಕಿ ಕೊನೆ, ದಿಲ್ ದುಲಾಲೆ, ರಾಜಾ ಹಿಂದೂಸ್ತಾನಿ, ಕುಚ್ ಕುಚ್ ಹೋತಾ ಹೈ, ಇವೆಲ್ಲ ನೋಡ್ಬೋದಲ್ಲ ಅಂತ ಚಿಕ್ಕಮ್ಮನ ಆಸೆ. ದೇವರ ದೈವಿಂದ ನನಗೆ ಕಣ್ ಬಂದ್ರೆ ಚಿತ್ರದುರ್ಗದಲ್ಲೇ ತೆಗೆದಿರೋ ನಾಗರಹಾವು ಅದು ಇದು ಅಂತ ಕನ್ನಡ ಚಿತ್ರ ನೋಡಕ್ ಆಸೆ ಪಡ್ತೇನೆ ಹೊರತು ಈ ಹಿಂದಿ ಗಿಂದಿ ಎಲ್ಲ ನನಗೆ ಬೇಡ. ಕನ್ನಡ ಚಿತ್ರ ನೋಡಕ್ ಆಸೆ, ಮಕ್ಕಳು ನೋಡಕ್ ಆಸೆ ಇಲ್ವಾ? ಇದೆ ಕೃಷ್ಣ. ಅಣ್ಣ, ಹಾಯ್ ಸ್ನೇಹ, ಯಾವಾಗ ಬಂದೆ? ನಾನು ಯಾವಾಗ ಬಂದೆ ಅದು
ಅಂತೂ ಇಷ್ಟು ದಿನ ಆದ್ಮೇಲೆ ಆದ್ರೂ ಬೆಳೆದ್ ನಿಂತ ಮಕ್ಕಳನ್ನ ನೋಡೋ ಆಸೆ ಬಂತಲ್ಲ. ಥ್ಯಾಂಕ್ ಗಾಡ್. ಥ್ಯಾಂಕ್ ಗಾಡ್ ಅಲ್ಲ, ಥ್ಯಾಂಕ್ಸ್ ಸ್ನೇಹ. ಇದೆಲ್ಲ ನನ್ನಿಂದ ಆಗಿದ್ದು ಗೊತ್ತಾ? ನೋಡಿದ್ಯಾಮ್ಮ, ನಿನ್ನಿಂದ ಇವತ್ತು ಇವಳು ನನಗಿಂತ ಒಂದಡಿ ಮೇಲಾಗ್ಬಿಟ್ಲು. ಯಾಕೋ ನಾನು ಎಷ್ಟೋ ಸಾರಿ ಕಣ್ಣು ಆಪರೇಷನ್ ಮಾಡಿಸ್ಕೋಮ ಅಂತ ಕೇಳ್ಕೊಂಡೆ, ಬಟ್ ನೀನು ಕೇಳಿಲ್ಲ. ಅದೇ ನಿನ್ ಮಗಳು ಕೇಳ್ಕೊಂಡ್ಲು ಅಂತ ಒಪ್ಕೊಂಡ್ ಬಿಟ್ಟಿದ್ಯಲ್ಲ, ಇದು ಸರಿನಾ? ಶುರುವಾಯ್ತೇನಪ್ಪ, ನನಗೆ ಕಣ್ಣು ಬರೋದು ಬೇಡ. ಈ ಕೇಳ್ತಾ ಇರೋ ಮಾತುಗಳನ್ನ ನಾಳೆ ದೃಷ್ಟಿ ಕೊಟ್ಟು ನೋಡೋದು ಬೇಡ. ಅಯ್ಯಯ್ಯೋ ಹಾಗನ್ಬೇಡಮ್ಮ, ಏನೋ ಮನಸ್ಸಿಗೆ ಬಂದ ಮಾತು ಕೇಳ್ಬಿಟ್ಟೆ ಅಷ್ಟೇ. ನನಗೆ ನಿಮ್ಮಿಬ್ಬರನ್ನೂ ಬಿಟ್ರೆ ಈ ಪ್ರಪಂಚದಲ್ಲಿ ಬೇರೆ ಯಾರಮ್ಮ ಇದ್ದಾರೆ? ಚಿಕ್ಕವನು ತಪ್ಪು ಮಾತಾಡ್ಬಿಟ್ಟೆ, ಕ್ಷಮಿಸಮ್ಮ. ಸ್ವಾಮಿ ಕ್ಷಮಿಸಿದ್ದಾಯ್ತು. ಅಮ್ಮ ನಾವೆಲ್ಲರೂ ಸೇರಿ ನಾಗರಾವ್ ಸಿನಿಮಾ ನೋಡೋದು ಯಾವಾಗ? ಇಲ್ಲಿವರೆಗೂ ಈ ದುರ್ಗದಲ್ಲಿ ಇಂಥ ಮುರುಗಿ ನೋಡಿರ್ಲಿಲ್ಲ. ರಮಣ್ ಮಾಮ್, ಆ ಮುರುಗಿ ನನ್ನ ಗಾಡಿ ಹತ್ತು. ಎಲ್ರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಬೇಡ. ಸ್ನೇಹ ನಿಂಗೇನಾಗ್ಲ ತಾನೆ? ನೋಡಿದ್ರಿ ಗೊತ್ತಾಗಲ್ವಾ, ಒಂದ್ ಸ್ವಲ್ಪ ಲೇಟ್ ಆಗೋಯ್ತು. ಯಾವಾಗ್ಲೂ ಹೀಗೆ ತಾನೆ, ಇನ್ನೊಂದ್ ನಿಮಿಷ ಲೇಟ್ ಆಗಿದ್ರೆ ಏನಾಗ್ತಿತ್ತು ಗೊತ್ತಾ? ಸರಿ ಸ್ನೇಹ, ಸ್ನೇಹ, ಸ್ನೇಹ. ಸ್ನೇಹ ನಾನು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ವಲ್ಲ? ಏ ಪ್ಲೀಸ್. ಸ್ನೇಹ ನೀ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ನನ್ನ ಹತ್ರ ಬರಲೇಬೇಕು. ನಿನಗೂ ಆ ಹುಡುಗಿಗೂ ಏನ್ ಸಂಬಂಧ? ಅವಳು ಯಾಕೆ ನಿನ್ನ ಹತ್ರ ಬರ್ಬೇಕು? ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾವ? ಏನಯ್ಯ ಮಾತಾಡಿದ್ರೆ ಕೈ ಎತ್ತಿಯ? ನೀನೇನು ಮನುಷ್ಯನ ಹುಡುಗನ? ನೋಡ್ತಾ ಇದ್ದೀನಿ, ಏನೇ ಹೆಂಕಿದಾಡ್ತಾ ಇದೀಯಾ? ವಿಜಯ್ ಬೇಡ, ವಿಜಯ್ ಬೇಡ. ಇವನು ಸ್ನೇಹ ಕೈ ಹಿಡ್ಕೊಟ್ಟಿದ್ದ ನೋಡಿ, ನಿನಗೂ ಆ ಹುಡುಗಿಗೂ ಏನ್ ಸಂಬಂಧ ಅಂತ ಕೇಳಿದ್ರೆ ನನ್ನೇ ಯಾರು ಅಂತ ಕೇಳ್ತಾನೆ. ಬೇಡ ವಿಜಯ್, ಬಿಟ್ಬಿಡ ಅವನ್ನ. ಕೃಷ್ಣ ಚಿಕ್ಕ ಹುಡುಗ, ಅವ್ನು ಹೋಗಿ ಹಂಗ್ ಹೊಡಿತಿದ್ಯಲ್ಲ, ಬೇಡಯ್ಯ. ಯಾರು ಅಂತ ಕೇಳ್ತೀಯ? ನಾನ್ ಯಾರು ಗೊತ್ತಾ? ಇನ್ನೊಂದ್ ಏಟೇನಾದ್ರೂ ನೀನ್ ಅವ್ರಿಗೆ ಹೊಡೆದ್ರೆ ನಾನ್ ಸುಮ್ಮನೆ ಇರಲ್ಲ. ಕಾಲೇಜ್ ಹೋಗಿನ್ನು ಒಂದ್ ತಿಂಗ್ಳಾಗ್ಲಿಲ್ಲ, ಆಗ್ಲಿ ಪ್ರೀತಿ ಪ್ರೇಮನ ಯಾಕ್ ಮಾಡ್ಬಾರ್ದ? ನೀನ್ ಪ್ರೀತಿಸ್ಬೋದು, ನಾನ್ ಪ್ರೀತಿಸ್ಬಾರ್ದ? ವಿಜಯ್ ಬಿಡೋ ಅವಳ್ನ. ಅಮ್ಮ ಬಿಡೋ. ಅಮ್ಮ ಇವಳು ಏನ್ ಮಾಡಿದಾಳೆ ಅಂತ ನನಗೆ ಗೊತ್ತಾ? ಪ್ರೀತಿಸಿದಾಳೆ ತಪ್ಪ? ಕಿರಿತಲೆ ಚಾಳಿ ಮನ್ಮಂದಿಗೆ ಅಂದಾಗೆ ನೀನ್ ಮಾಡಿದ್ದನ್ನೇ ಅವಳು ಅನುಸರಿಸ್ತಿದ್ದಾಳೆ, ಅದು ತಪ್ಪ? ಸ್ನೇಹ ಆ ಹುಡುಗ ಇಲ್ಲಮ್ಮ,
ರಾಹುಲ್. ಅವನು ಮಾಡಿದ ತಪ್ಪಿಗೆ ನಾನು ಕ್ಷಮಾಪಣೆ ಕೇಳ್ಕೊಳ್ತಾ ಇದ್ದೀನಪ್ಪ. ದಯವಿಟ್ಟು ನನ್ನ ಮಗಳ ಮೇಲೆ ಕೋಪ ಮಾಡ್ಕೋಬೇಡ. ವಿಜಯ್, ಇವತ್ತು ಹೇಳ್ತಿದ್ದೀನಿ ಕೇಳು, ಇನ್ ಮುಂದೆ ಇವನೇ ನನ್ನ ಅಳಿಯ. ಇವರಿಬ್ಬರ ಮೇಲೆ ನೀನೇನಾದರೂ ಕೈ ಮಾಡಿದ್ರೆ ನಡೆಯೋದೇ ಬೇರೆ. ಸ್ನೇಹ ಅಮ್ಮ ಎಲ್ಲಿ? ಅವರಿಬ್ರು ಹೊರಟೋದ್ರು. ಎಲ್ಲಿಗೆ? ಅಮ್ಮನ್ನ ಕಣ್ಣಾಸ್ಪತ್ರೆಗೆ ಚೆಕಪ್ ಕರ್ಕೊಂಡು ಹೋಗಿದ್ದಾರೆ. ಅಂದಾಗೆ ಜಡ್ ಸಾಹೇಬ್ರು ಒಂದ್ ಎರಡ್ ಮೂರ್ ಸಾರಿ ಫೋನ್ ಮಾಡಿದ್ರು. ಏನಂತೆ? ಎದ್ ಕೂಡ್ಲೇ ಕಳ್ಸ್ಕೊಡು ಅಂತ ಅಂದ್ರು. ಸಾಯಂಕಾಲ 4 ಗಂಟೆಗೆ ಚೇಂಬರ್ಗ್ ಬನ್ನಿ. ಸಾರಿ ವಿಜಯ್, ಆದ್ರೂ ಮುಂಗೋಪ ಒಳ್ಳೇದಲ್ಲ ವಿಜಯ್. ಅದು ನಡೆದಾರಲ್ಲಿ ಹೊಡೆದಾಡೋದ? ಹಾಗಲ್ಲ ಹಸಿನಿ, ಅದು ಗೊತ್ತಪ್ಪ, ಚೆನ್ನಾಗ್ ಗೊತ್ತು. ನನಗೂ ಅರ್ಥವಾಗತ್ತೆ. ವಯಸ್ಸಿಗೆ ಬಂದಿರೋ ಹುಡುಗಿ, ಹುಡುಗಾಟದ ವಯಸ್ಸು, ಅಷ್ಟ್ರಲ್ಲಿ ಏನಾರು ಹೆಚ್ಚು ಕಡಿಮೆ ಆಗೋದ್ರೆ ಅನ್ನೋ ಭಯ ಬೆನ್ನಲ್ಲಿ ಬಿದ್ದ ಅಣ್ಣಂಗೆ ಇದ್ದೇ ಇರುತ್ತೆ. ಅದೊಂದು ಬಾಧ್ಯತೆ, ಬಟ್ ನಿಮ್ ತಂಗಿ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೋಬೇಕಾದ ಬಾಂಧವ್ಯ. ಮುನ್ನೆಚ್ಚರಿಕೆ ವಹಿಸಬೇಕಾದ ಜಾಗದಲ್ಲಿ ನೀನಾಗ್ ನೀನೇ ಮುಗ್ಗರ್ಸ್ ಬೀಳ್ತಾ ಇದೀಯ. ಏನ್ ಹೇಳ್ತಾ ಇದ್ದೀರಾ? ಹೆಣ್ಣು ತನ್ನ ಮನಸ್ಸಿನಲ್ಲಿ ಯಾವ ಗಂಡನ ಇಟ್ಕೊಂಡು ಗುಟ್ಟಾಗ್ ಪ್ರೀತಿಸ್ತಿರ್ತಾಳೋ ಆ ಆರಾಧ್ಯ ದೈವ ಜೀವನವಿಡೀ ತನ್ನವನಾಗ್ಬೇಕು ಅಂತ ಆಶಿಸ್ತಾಳೆ ವಿಜಯ್. ವಿಜಯ್, ಹೆಣ್ಣಿನ ಹೃದಯದಲ್ಲಿ ಗಂಡು ಅನ್ನೋನು ಬಂದಾಗ್ಲೇ ದೀಪಗಳ ದೀಪೋತ್ಸವ ಬೆಳಗೋದು. ನೀವು ಹೇಳೋದೆಲ್ಲ ಒಪ್ಕೋತೀನಿ, ಬಟ್ ಸ್ನೇಹ ಪ್ರೀತಿಸ್ತಾ ಇರೋ ಹುಡುಗ ತುಂಬಾ ಒಳ್ಳೆಯವನು. ರೆಸ್ಟೋರೆಂಟ್ ಹತ್ರ ಅವ್ನ ಬೈಕ್ ಹಿಂದೆ ಕೂತಿದ್ ಹುಡುಗಿ ನೋಡಿ ನೀನ್ ತಪ್ಪು ತಿಳ್ಕೊಂಡಿದ್ಯಾ? ನಾನು ಅವ್ರ ಬಗ್ಗೆ ಎಲ್ಲ ವಿಚಾರಿಸಿದ್ದೀನಿ. ಆ ಹುಡುಗಿ ಅವ್ನ ಕಸಿನ್ ಸಿಸ್ಟರ್ ಅಷ್ಟೇ. ಅಂಡ್ ರಿಗಾರ್ಡಿಂಗ್ ಹಿಸ್ ಕ್ಯಾರೆಕ್ಟರ್, ಅವ್ನು ತುಂಬಾ ಒಳ್ಳೆ ವಿದ್ಯಾವಂತ ಹುಡುಗ. ನೋಡು ವಿಜಯ್, ನಿನಗ್ ನನ್ ಮೇಲೆ ಗೌರವ ಇದ್ರೆ ಮೊದ್ಲು ಆ ಹುಡುಗನ್ ಮೀಟ್ ಮಾಡಿ ಕಾಂಪ್ರಮೈಸ್ ಆಗು. ಹಾಯ್ ರಾಹುಲ್, ಐ ಆಮ್ ಸಾರಿ. ನೀ ನನ್ ತಂಗಿ ಕೈ ಹಿಡಿದು ಎಳೆದದ್ ನೋಡಿ ಎಮೋಷನಲ್ ಆಗ್ಬಿಟ್ಟೆ. ಬಟ್ ನೀನ್ ಅವಳನ್ನ ಪ್ರೀತಿಸೋ ಹುಡುಗ ಅಂತ ಗೊತ್ತಾಗ್ಬಿಟ್ಟಿದ್ರೆ ನಾನು ನಿನ್ ಮೇಲೆ ಕೈ ಮಾಡ್ತಾ ಇರ್ಲಿಲ್ಲ. ನಾನು ತಪ್ಪು ಮಾಡ್ಬಿಟ್ಟೆ. ಆ ತಪ್ಪು ನನ್ನಲ್ಲೂ ಇದೆ ಸರ್. ಅಫ್ಕೋರ್ಸ್ ಇಬ್ಬರಲ್ಲೂ ಇದೆ, ಬಟ್ ಜಾಸ್ತಿ ನಂದೆ. ಬಿಕಾಸ್ ಐ ಲವ್ ಮೈ ಸಿಸ್ಟರ್ ಸೋ ಮಚ್. ಹುಟ್ಟದಾಗಿಂದ ತಾಯಿ ಪ್ರೀತಿ ಕಾಣದೇ ಇರೋನು. ಇನ್ಫ್ಯಾಕ್ಟ್ ಅವಳೆಲ್ಲ ಆ ಪ್ರೀತಿ ಕಾಣ್ತಾ ಇದ್ದೆ. ಆ ಪ್ರೀತಿ ದ್ವೇಷಕ್ಕೆ ತಿರುಗಿ ನಿನ್ ಮೇಲೆ ಕೈ ಮಾಡೋ ಹಾಗಾಗೋಯ್ತು. ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ ಸರ್, ನೀವು ಯಾರು ಅಂತ ತಿಳ್ಕೊಳ್ತಾ ನಾನು ತಪ್ಪು ಮಾಡಿದ್ದೇನಲ್ಲ. ರಾಹುಲ್, ಆ ದೇವರನ್ನು ಬಿಟ್ರೆ ಪ್ರಾಣನ ಉಳಿಸೋ ಮತ್ತೊಂದು ಸ್ವರೂಪ ಅಂದ್ರೆ ನೀವು ಡಾಕ್ಟರ್ಸ್. ಸೊ ಆ ಡಾಕ್ಟರ್ ಕೋರ್ಸ್ ಕಂಪ್ಲೀಟ್ ಆಗೋವರೆಗೂ ಫ್ರೆಂಡ್ಸ್ ಆಗಿರಿ. ಬಟ್ ಒನ್ಸ್ ಯು ಫಿನಿಶ್ ಅಂಡ್ ಗೆಟ್ ಥ್ರೂ ಯುವರ್ ಎಕ್ಸಾಮ್ಸ್, ಖಂಡಿತವಾಗ್ಲೂ ನಾನೇ ಮುಂದೆ ನಿಂತು ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ತೇನೆ. ಇಟ್ಸ್ ಅ ಪ್ರಾಮಿಸ್. ರಾಹುಲ್, ಐ ಆಮ್ ಸಾರಿ. ನಮ್ಮ ಅಣ್ಣನ ಬದಲಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತಿದ್ದೀನಿ. ನಿಮ್ಮ ಅಣ್ಣಂದು ಏನು ತಪ್ಪಿಲ್ಲ? ತಪ್ಪಿಲ್ಲ ನೀವೇನ್ ಹೇಳ್ಬೇಡಿ. ನೀವ್ ನನ್ ಕಿಂಡಲ್ ಮಾಡ್ತಿರೋದು ನಂಗೆ ಚೆನ್ನಾಗ್ ಗೊತ್ತು. ಚೇಚೆ, ನಿಮ್ಮ ಅಣ್ಣ ತುಂಬಾ ಒಳ್ಳೆಯವ. ತಂಗಿ ಪ್ರೀತಿ ಅರ್ಥ ಮಾಡ್ಕೊಳ್ತಿರೋಂತ ವ್ಯಕ್ತಿ ಅವನು. ನೋ ಸ್ನೇಹ, ಯುವರ್ ಗೆಸ್ಸಿಂಗ್ ಇಸ್ ರಾಂಗ್. ಹೌದೌದು, ಮನೆ ಮುಂದೆ ನನ್ನ ಕಣ್ಣಿದ್ರಿಗೆ ಜಗಳ ಮಾಡಿ 4 ಜನರ ಮುಂದೆ ನಕ್ಪಾಟ್ಲಾಗಿದ್ದು ರಾಂಗ್ ಅನ್ಬೇಡಿ, ನಾನು ಒಪ್ಕೊಳ್ತೀನಿ. ನೋಡು ಸ್ನೇಹ, ಗಲಾಟೆ ಆಗಿದ್ದೇನೋ ಕರೆಕ್ಟ್, ಆದ್ರೆ ಅದರಲ್ಲಿ ನಿಮ್ಮ ಅಣ್ಣನ ತಪ್ಪು ಏನು ಇಲ್ಲ. ರಾಹುಲ್, ಓ ವೇಟ್ ವೇಟ್ ವೇಟ್, ಈಗ ತಾನೇ ನಿಮ್ಮ ಅಣ್ಣ ಬಂದ್ ಹೋದ. ನಮ್ಮ ಅಣ್ಣ ಬಂದಿದ್ದ? ಎಸ್. ಏನಂತೆ ಅವನು? ಡಾಕ್ಟರ್ ಕೋರ್ಸ್ ಮುಗಿತಾ ಇದ್ದ ಹಾಗೆ ನಮ್ಮ ಮದುವೆ ಅಂತೆ. ಎಕ್ಸಾಮ್ಸ್ ಆದ್ಮೇಲೆ ಎಂಗೇಜ್ಮೆಂಟ್. ಕಮ್ ಆನ್ ಕಿಶೋರ್, ಸ್ವಲ್ಪ ರೈಟ್ ಬನ್ನಿ. ಯಾವ ರೈಟ್ ಸರ್? ಹಿಂದ್ಗಡೆ ರೈತಾ, ಮುಂದ್ಗಡೆ ರೈತಾ, ಎಡಗಡೆ ರೈತಾ, ಬಲಗಡೆ ರೈತಾ? ಪರ್ಫೆಕ್ಟ್. ಓಕೆ ಸರ್. ಪ್ರಕಾಶ್, ಮೂವ್ ಟು ಯರ್ ಲೆಫ್ಟ್, ಮೂವ್ ಟು ಯರ್ ಲೆಫ್ಟ್ 15 yards. ದಟ್ಸ್ ಇಟ್, ಫಿಕ್ಸ್ ಅ ಮಾರ್ಕ್. ಯಾವ ಮಾರ್ಕ್? ಎಸ್ ಸರ್. ಮೂವ್ ಅಪ್ ಟು 19 yards. ಅಂಡ್ ನೌ ಫಿಕ್ಸ್ ಅ ಮಾರ್ಕ್ ಟುವರ್ಡ್ಸ್ ನಾರ್ತ್ ಈಸ್ಟ್. ಸರ್,
ಎಲ್ಲ ವಾಸ್ತು ಪ್ರಕಾರನೇ ಅಳತೆ ಮಾಡಿಸ್ತಾ ಇದ್ರ ಅಲ್ವಾ ಸರ್? ಎಷ್ಟೇ ಆಗ್ಲಿ ನಿಧಿ ವಿಚಾರ ಅಕಸ್ಮಾತ್ ಹಾವೇನದು ಪುಸ್ ಅನ್ಬಿಟ್ರೆ ನೀನು ಜಾಸ್ತಿ ಮಾತಾಡಿದ್ರೆ ನಿನ್ ವಿಧಿನೇ ಬದಲಾಯಿಸ್ಬಿಟ್ಟು ಸರ್. ಇಲ್ಲಿ ಸಿಕ್ಕಿಸ್ಲ ಸರ್? ಅಯ್ಯೋ ಸಿಕ್ಕಸಪ್ಪ ಸಿಕ್ಸಪ್ಪ. ರಿಯಾಸ್ ಸರ್, ಈ ಸ್ಪಾಟ್ಗೆ ಬೌಂಡ್ರೀಸ್ ಅಲ್ಲಲ್ಲಿ ಕರೆಕ್ಟ್ ಆಗಿ ಫಿಕ್ಸ್ ಮಾಡಿ. ಎಸ್ ಸರ್. ಹಾಗೆ ಬ್ಯಾಂಗ್ಳೂರ್ ಆಫೀಸ್ಗೆ ಫೋನ್ ಮಾಡಿ, ನಮ್ಮ ಹೈಯರ್ ಅಫಿಷಿಯಲ್ಸ್ ಬರಕ್ಕೆ. ವೆಲ್ ಮೈ ಡಿಯರ್ ಫ್ರೆಂಡ್ಸ್, ಯಾವ ನಿಧಿಗೋಸ್ಕರ ನಾವು ಹುಡುಕ್ತಾ ಇದ್ವೋ ಆ ನಿಧಿ ಇರೋ ಜಾಗ ಇದಾಗೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸುತ್ತ ಬಂಡಕಲ್ಗಳೇ ಇದೆ. ಬಟ್ ಸರ್, ಇಲ್ಲಿ ನೋ ಮೋರ್ ಕ್ವೆಶ್ಚನ್ಸ್, ಫಾಲೋ ಮೀ. ಅವನು ನಿನ್ ನೋಡಿದ್ನ? ಇಲ್ಲ. ಅವನು ನಿನ್ ನೋಡದೆ ಹೋಗಿದ್ರೆ ನಾನು ಇಷ್ಟಕ್ಕೆ ನಿಧಿ ಇರೋ ಜಾಗದಲ್ಲಿರಬೇಕಾಗಿತ್ತು. ಅವನು ನಿನ್ ನೋಡಿದಾನೆ, ಅನುಮಾನ ಪಟ್ಟಿದ್ದಾನೆ, ಹೇಳಬೇಕು ಅನ್ನೋ ವಿಷಯನ ಮುಚ್ಚಿಟ್ಟಿದ್ದಾನೆ. ನೋ ಪ್ರಾಬ್ಲಮ್. ಈಗ ಅವನೆಲ್ಲಿದ್ದಾನೆ? ಹಲೋ ಸರ್. ಮಿಸ್ಟರ್ ವಿಜಯ್, ನಾನೊಬ್ಬ ನೇರವಾದಿ. 10 ತಿಂಗಳಾದರೂ ಹೆರಿಗೆ ಆಗಲಿಲ್ಲ ಅಂತ ತಾಯಿ ಗರ್ಭನೇ ಹೊಡೆದು ಹೊರಗೆ ಬಂದಿರೋ ಕೋಪಿಷ್ಟ. ನಾನಿಷ್ಟೆಲ್ಲ ನಿನಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನನಗೆ 2 ಮುಖ, ಶ್ವೇತವರ್ಣದ ಬಟ್ಟೆ ಧರಿಸಿ ಸಮಾಜ ದೃಷ್ಟಿಯಲ್ಲಿ ಮೇಯರನ್ನು ಮುಖವಾಡ ಹೊತ್ಕೊಂಡಿರೋದು ಒಂದಾದರೆ, 2ನೇದು ಅದೇ ಸಮಾಜದವ್ರನ್ನ ಹಾಯೋಕೆ ಮೇಯಕ್ಕೆ ಕಾಯ್ತಿರೋ ಕಾಡು ಕೋಣ ನಾನು. ಇಷ್ಟು ದಿನ ನಿಧಿಯಲ್ಲಿದೆ ಅಂತ ವಾಸನೆ ಮುಸಕ್ಕಾಗ್ತಿರೋ ನಾಯಿ ನನ್ನ ಮಕ್ಕಳೆಲ್ಲ ಆ ಪದವಿಲಿ ಕೂತ್ಕೊಂಡು ನಾನು ಎತ್ತಿರೋ ಎಂಜಿನ್ ತಿಂತ ಟ್ರಾನ್ಸ್ಫರೋ ಸಸ್ಪೆಂಡೋ ಆಗೋದು. ಆದ್ರೆ ನೀನು ನಮ್ಮನೆ ಕದ ತಟ್ಟಲಿಲ್ಲ, ಊಟಕ್ಕಿಟ್ಟಿದ್ದನ್ನ ಉಣ್ಣಕ್ ಬರಲಿಲ್ಲ, ಬಟ್ ಸರ್ಕಾರಕ್ಕೆ ಬೇಕಾದ ನಿಧಿನ್ ಮಾತ್ರ ಒಬ್ಬ ತಂದೆ ಕೊಡ್ತಾನ ಹಾಗೆ ಹೊರಗೆ ತಂದಪ್ಸೋ ಮಟ್ಟಕ್ಕೆ ಬಂದಿದೀಯ ಅಂತ ಗೊತ್ತಾಯ್ತು. ಅದಕ್ಕೆ ಸರ್ಕಾರದ ಹೆಸರಿನಲ್ಲಿ ಸರ್ವಾಧಿಕಾರಿಗಳ ಪಾಲಾಗೋ ನಿಧಿ ನನ್ನ ಬಗಲಿಗೆ ಬಿದ್ರೆ ಬಿದ್ರೆ ಈ ದುರ್ಗದ ಮಣ್ಣಿಂದ ದುಬಾಯಿ ಮುರುಗಿವರೆಗೂ. ಲೇ, ನಿಂಗೇನ್ ಬೇಕು ಹೇಳೋ? ಏನು ಮಾತು ಬಹುವಚನದಿಂದ ಏಕವಚನಕ್ಕೆ ತಿರುಗ್ತಾ ಇದೆ? ಬಂದ ದಾರಿಗೆ ಹಳ್ಳ ಬೀಳೋಕ್ ಮುಂಚೆ ಜಾಗ ಖಾಲಿ ಮಾಡೋದು ಒಳ್ಳೇದು. ಹೆದರಿಸ್ತಾ ಇದೀಯಾ? ಎಚ್ಚರಿಸ್ತಾ ಇದ್ದೀನಿ. ಅದಕ್ಕೆ ಉತ್ತರ ಪಶ್ಚಾತ್ತಾಪ. ಅದಕ್ಕೆ ಪ್ರತ್ಯುತ್ತರ, ನಾನು ಕೊಡೋ ಏಟಿಗೆ ನಿಮ್ಮ ಅಪ್ಪ ಇಲ್ಲದೆ ಹೋದ್ರೂ ಸಹ ನೀನು ನಿಮ್ಮ ಅಮ್ಮನ ಬಸರಲ್ಲಿ ಮತ್ತೆ ಹುಟ್ಟು ಬರಬೇಕು. ನನ್ನ ಜೀವನದ ಕೊನೆ ಉಸಿರಿರೋವರೆಗೂ ಆ ಕೋಟೆಲಿರೋ ನಿಧಿ ಕಾಣೋ ಕನಸು ನನಸಾಗಲ್ಲ. ಯಾಕೆ ಇಷ್ಟು ಲೇಟ್? ಮಳೆ ಬಂದ್ಬಿಟ್ಟಮ್ಮ, ಅದಕ್ಕೆ ಲೇಟ್ ಆಯ್ತು. ಅದ್ ಸರಿ, ಭಟ್ಟಯಲ್ಲಿ ಯಾವ್ದೋ ಮದ್ವೆ ಅಂತ ಹೋಗಿದ್ದಾನೆ. ಹಾ, ಟೇಬಲ್ ಮೇಲೆ ಹಾಟ್ ಕ್ಯಾರಿಯರ್ ಅಲ್ಲಿ ಎಲ್ಲ ಮಾಡಿ ಇಟ್ಟಿದ್ದಾನಮ್ಮ. ಹೋಗಿ ಊಟ ಮಾಡಿ ಮಲ್ಕೋ ಹೋಗಿ. ಯಾರದು ಅದು? ಅಣ್ಣ ಬಂದಮ್ಮ. ಓ, ಅವನು ಹೋಗಿ ಊಟ ಮಾಡಕ್ ಹೇಳು. ಹೇಳ್ತೇಮ್ಮ, ಏನು ಬೇಡ ಅಂತ ಹೇಳಿ ಕೋಪ ಮಾಡ್ಕೊಂಡು ಅವ್ನ ರೂಮ್ ಹೊರಟೋದ. ಸರಿ ಸರಿ, ಅವನ್ ಯಾವಾಗ್ಲೂ ಇದ್ದಿದ್ದೆ. ನೀನ್ ಹೋಗಿ ಊಟ ಮಾಡ್ಕಮ್ಮ. ಆಯ್ತಮ್ಮ, ಗುಡ್ ನೈಟ್ ಮಾ. ಹಾ, ಹಾ.
ವಿಜಯ್, ಅವಳು ಹೊಡಿಬೇಡು, ಅವಳ ಬಿಟ್ಬೇಡು. ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಿಕ್ಕಾಪಟ್ಟೆ ಎಮೋಷನಲ್ ಆದರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದಕ್ಕೆ ಕಟಕಟೆಯಲ್ಲಿ ನಿಂತಿರೋ ವಿಜಯ್ ಒಂದು ಸಣ್ಣ ಎಕ್ಸಾಂಪಲ್. ಮುದ್ದಾದ ತಂಗಿ, ದೇವರಂತ ತಾಯಿ, ಅಣ್ಣನ ಸ್ಥಾನದಲ್ಲಿರೋ ಮನೆಯಾಳು, ಕೈಯಲ್ಲೊಂದು ಕೆಲಸ, ಓಡಾಡಕ್ಕೊಂದು ಕಾರು, ಹಾಯಾಗಿರೋಕ್ಕೊಂದು ಪುಟ್ಟ ಮನೆ, ಇಷ್ಟೆಲ್ಲ ಇದ್ದು ಇವತ್ತು ಈ ವ್ಯಕ್ತಿ ಇಲ್ಲಿ ನಿಲ್ಲೋಕೆ ಕಾರಣ ಇವನಲ್ಲಿರೋ ಮುಂಗೋಪ. ಒಂದು ಸಲ ತಾನು ಬೇಡ ಅಂದವನ ಜೊತೆ ತನ್ನ ತಂಗಿ ಪ್ರೀತಿ ಮಾಡ್ತಿದ್ದಾಳೆ ಅಂತ ಗೊತ್ತಾದ ಕೂಡ್ಲೆ ಇಬ್ರನ್ನು ಇವನು ಅಮಾನುಷವಾಗಿ ಕೊಂದಾಕ್ಬಿಟ್ಟ. ಐ ಆಬ್ಜೆಕ್ಟ್ ಟು ಯುವರ್ ಆನರ್. ಸ್ನೇಹ ಮತ್ತು ರಾಹುಲ್ ಸತ್ತಿದ್ದು ಕೊಲೆ ಆಗಲ್ಲ, ಬದಲಾಗಿ ಮತ್ತೆ ಇನ್ನು ಹೇಗೆ ಸತ್ರು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ ಲಯರ್? ಸ್ನೇಹನ ಯಾರು ನಾಲ್ಕು ಜನ ಬಲತ್ಕಾರ ಮಾಡುವಾಗ ಅಡ್ಡ ಬಂದ ರಾಹುಲ್ನ ದಾರುಣವಾಗಿ ಕೊಲೆ ಮಾಡಿ ತಮ್ಮ ತಮ್ಮ ಕಾಮದ ದಾಹ ತೀರಿಸಿಕೊಳ್ಳೋದ್ರ ಜೊತೆಗೆ ಸ್ನೇಹನ ಕೂಡ ಸಾಯಿಸ್ಬಿಟ್ರ? ವಾವ್, ವಾಟ್ ಎನ್ ಇಮ್ಯಾಜಿನೇಷನ್ ಯುವರ್ ಆನರ್. ಡಿಫೆನ್ಸ್ ಲಾಯರ್ ಹೇಳೋ ಹಾಗೆ ಸ್ನೇಹ ಮತ್ತೆ ರಾಹುಲ್ ಸತ್ತದ್ದು ರೇಪ್ನಿಂದಾಗಿಯೋ ಅಲ್ಲ, ಅದಕ್ಕೆ ಮತ್ತಿನ್ಯಾವ ಕಾರಣವೂ ಇಲ್ಲ. ವಿಜಯ್ ಅವರಿಬ್ಬರನ್ನು ಕೊಂದಿದ್ದಾನೆ ಅನ್ನೋದಕ್ಕೆ ನನ್ನ ಮೊಟ್ಟ ಮೊದಲ ಸಾಕ್ಷಿ ಚಕ್ಲಿ ಅಂಗಡಿ ಚಂದ್ರಿಕಾ. ಸತ್ಯನೇ ಹೇಳೋದು, ಸತ್ಯ ಅಲ್ಲದೆ ಸುಳ್ಳು ಹೇಳಕ್ಕಿಲ್ಲ. ಹೇಳಬಾರದು,
ಯಾಕೆ ಅಂತಂದ್ರೆ ಸತ್ಯ ಬಡವರ ಆಸ್ತಿ, ಸುಳ್ಳು ಶ್ರೀಮಂತರ ಪಾಲು. ಏನಮ್ಮ ಅಲ್ಲಿ ಎದುರುಗಡೆ ಕಟ್ಕಟೆಯಲ್ಲಿ ನಿಂತಿದಾರಲ್ಲ, ಅವ್ರ ಪರಿಚಯ ನಿನಗಿದೆಯಾ? ಅಯ್ಯ, ಅವ್ರಿರೋ ಏರಿಯಾದಾಗೆ ನನ್ ಚಕ್ಲಿ ಮಾರದ. ಯಾಕೆ? ನೀ ಚಕ್ಲಿ ಹಾಕೋ ಏರಿಯಾದಲ್ಲಿ ಅವ್ರ ಮನೆ ಕಟ್ಕೊಂಡಿದಾರೆ ಅಂದ್ರೆ ತಪ್ಪಾಗೋಗುತ್ತಾ? ಸರಿ, ಸಾಕ್ಷಿ ಹೇಳು. ಒಂದಿನ ಸಂಜೆ 4 ಗಂಟೆ ಹೊತ್ನಾಗೆ ಸ್ನೇಹಮ್ ಅವ್ರನ್ನ ಬಿಡಕ್ಕೆ ಅಂತ ಒಂದ್ ಹುಡುಗ ಸ್ಕೂಟರ್ನ ಕೂಡ್ಸ್ಕೊಂಡ್ ಬಂದಿದ್ದ. ಅವ್ನ್ ನೋಡಿದ್ದೆ ತಡ, ಈ ವಯ್ಯ ಅವನ್ನ ಒದ್ದು ಒದ್ದು ಉಸಿರಾಡಕ್ಕೂ ಬಿಡ್ದಂಗೆ, ಇನ್ ನನ್ ಕಿತ ನೀನೇನಾದ್ರೂ ನನ್ ತಂಗಿ ಮಕ್ಕ ನೋಡಿದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ದವನು. ಎರಡನೇ ಕಿತ ಅವರಿಬ್ರು ಜೊತೆಯಾಗಿರೋದನ್ನ ನೋಡಿ ಈ ವಯ್ಯ ಅವರಿಬ್ರು ಸಾಯಿಸ್ಬಿಡ್ದ. ಡಾಕ್ಟರ್ ತಾವು? ಐ ಆಮ್ ಡಾಕ್ಟರ್ ಭುಜಂಗ್ ಶೆಟ್ಟಿ. ಥ್ಯಾಂಕ್ ಯು. ನಿಮ್ಮ ಕೈಯಲ್ಲಿರೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ಕೋತೀನಿ. ಐ ಆಮ್ ರೈಟ್? ಹೌದು ಸರ್. ಆಫ್ ಕೋರ್ಸ್ ಐ ಆಮ್ ರೈಟ್. ಈ ಮರಣೋತ್ತರ ಪರೀಕ್ಷೆ ವಿವರವನ್ನ ನ್ಯಾಯಾಲಯದ ಮೂಲೆ ಮೂಲೆಗೂ ಕೇಳೋ ಹಾಗೆ ಸ್ವಲ್ಪ ಹೇಳ್ತೀನಿ ಡಾಕ್ಟ್ರೆ. ಯುವರ್ ಆನರ್, ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ರಾಹುಲ್ ಮತ್ತು ಸ್ನೇಹ ಕೊಲೆ ಆಗೋಕ್ 10 ನಿಮಿಷ ಮುಂಚೆ ಇಬ್ರು ಒಂದಾಗಿ ಮದುವೆ ಆದ ಮೊದಲ ರಾತ್ರಿ ನಡೀಬೇಕಾದ ಕೆಲಸನ ಮದುವೆಗೆ ಮುಂಚೆ ಆ ಮಳೆ ಬಂದ ರಾತ್ರಿ ಮುಗಿಸ್ಕೊಂಡ್ರು ಅಂತ ಹೇಳ್ತಾ ಇದೀರಾ ಅಲ್ವಾ ಡಾಕ್ಟ್ರೆ? ಆಮ್ ಐ ರೈಟ್? ಆಫ್ ಕೋರ್ಸ್ ಯುವರ್ ಆನರ್. ಬಾಸ್ಟರ್ಡ್ ಮಿಸ್ಟರ್ ವಿಜಯ್, ಈ ರೀತಿ ಆವೇಶ ಪಟ್ಟು ಮಾತಾಡೋಕೆ ಇದು ನಿಮ್ಮ ಮನೇನೂ ಅಲ್ಲ, ಚಕ್ಲಿ ಅಂಗಡಿ ಚಂದ್ರಿಕಾ ಕೂತ್ಕೊಳ್ಳೋ ಬೀದಿನೂ ಅಲ್ಲ, ಕೋರ್ಟ್ ನ್ಯಾಯಾಲಯ. ಹಾಗಂತ ನೀವು ಹೇಳಿದ್ದೆಲ್ಲ ಕೇಳ್ಬೇಕಾ? ನಾಲಿಗೆಗೆ ನರ ಇಲ್ಲದೆ ಇರಬಹುದು, ಆದ್ರೆ ಮನುಷ್ಯತ್ವಕ್ಕೆ ಒಂದು ಮನಸ್ಸು ಅನ್ನೋದು ಬೇಡವಾ? ಪ್ಲೀಸ್. ನನ್ನ ತಂಗಿನ ಬಲಾತ್ಕಾರ ಮಾಡಿದ 4 ಜನರಿಗೆ ಶಿಕ್ಷೆ ವಿಧಿಸಿ ನ್ಯಾಯಕ್ಕೆ ಹೆಗಲು ಕೊಡಬೇಕಾದ ಈ 4 ಗೋಡೆಗಳ ಮಧ್ಯೆ ಅನ್ಯಾಯನ ಎತ್ತಿ ಹಿಡಿದು ನ್ಯಾಯದೇವದಕ್ಕೆ ಚಟ್ಟ ಕಟ್ತಾ ಇದ್ದಾರಲ್ಲ, ಇದು ತಪ್ಪಲ್ವಾ? ಮಿಸ್ಟರ್ ವಿಜಯ್, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳೋ ನನ್ನ ಕೊನೆ ಸಾಕ್ಷಿ ಶಾಂತಮ್ಮ, ನಿಮ್ಮ ಅಮ್ಮ. ಸುಳ್ಳು ಹೇಳೋ ಪರಿಸ್ಥಿತಿ ಆಕೆಗಿಲ್ಲ, ನೀವು ಹೋಗಬಹುದು. ಕಣ್ಣಿದ್ದು ಕುರುಡು, ಕಣ್ಣಿಲ್ದೇ ಕುರುಡು. ಅಮ್ಮ, ನೀವು ಹೇಳೋ ಸತ್ಯ ಕೇಳೋಕೆ ಇಡೀ ಕೋರ್ಟ್ ಕಾಯ್ತಾ ಇದೆ. ದಯವಿಟ್ಟು ಮಾತಾಡಿಮ್ಮ. ಏನು ಅಂತ ಮಾತಾಡ್ಲಿ? ಯಾವ ವ್ಯಕ್ತಿನ ನನ್ನ ಮಗ ಅಂತ ನೀವೆಲ್ಲ ತಿಳಿದಿದ್ದೀರೋ? ಅವನ್ ನಾನು ಹೆತ್ತ ಮಗ ಅಲ್ಲ, ನನ್ನ ಸೌತಿ ಮಗ. ಅವನ್ ತಂದೆ ಮಾಡಿದ ತಪ್ಪಿಗೆ ಜೀವನ ಪೂರ್ತಿ ನಮ್ಮಂತವ್ರ ಜೊತೆ ಕಾಲ ಕಳಿಬೇಕಾಗಿ ಬಂತಲ್ಲ ಅನ್ನೋ ನೋವು ಅವನಿಗೆ ಚಿಕ್ಕಂದ್ಲಿಂದು ಬಂದ್ಬಿಡ್ತು. ನಾನು ನನ್ನ ಮಗಳು ಏನೇ ಮಾಡಿದ್ರು ಅದರಲ್ಲಿ ಒಂದಲ್ಲ ಒಂದು ತಪ್ಪು ಅವನಿಗೆ ಕಾಣ್ತಾನೆ ಇತ್ತು. ತಾನು ಪ್ರೀತಿಸ್ಬೋದು, ತನ್ನ ತಂಗಿ ಬೇರೊಬ್ಬನ ಕಣ್ಣೆತ್ತಿ ಸಹ ನೋಡಬಾರ್ದು ಅನ್ನೋದು ಯಾವ ನ್ಯಾಯ? ತಾನು ಬೇಡ ಅಂದವನ ಜೊತೆ ನನ್ನ ಮಗಳು ಪ್ರೀತಿಸ್ಲು ಅಂತ ಅವ್ರನ್ನ ಈ ರೀತಿ ಶಿಕ್ಷಿಸ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನಿಮ್ಮ ಮಗ ವಿಜಯ್? ನನ್ನ ಮಗಳನ್ನ, ಅವಳು ಪ್ರೀತಿಸಿದ ಹುಡುಗನ್ನ ಇವನೇ ಇವನೇ ಕೊಲೆ ಮಾಡಿದ್ದು. ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸಿದ ನಂತರ ಅಪರಾಧಿ ವಿಜಯ್ಗೆ 8 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ. ಆಪರೇಷನ್ ಥಿಯೇಟರ್ ಕರ್ಕೊಂಡೋಗಿ. ಡಬಲ್ 7 ಮಾರುತಿ ವ್ಯಾನ್ ಯಾರ್ದು ಅಂತ ಇಮಿಡಿಯೇಟ್ ಆಗಿ ತಿಳ್ಕೋ.
ಏನಾಯ್ತು? ನೀವು ಕೊಟ್ಟಿರೋ ವ್ಯಾನ್ ನಂಬರ್ 7777 ಡೇವಿಡ್ ಅನ್ನೋ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ. ಅಡ್ರೆಸ್ ನಂಬರ್ 22 ಫೋರ್ತ್ ಮೇನ್ ಸಂಗೊಳ್ಳಿ ರಾಯಣ ರಸ್ತೆ. ರಾತ್ರಿ 9 ಆಯ್ತು ಅಂದ್ರೆ ಅವ್ರ ಅಪೂರ್ವ ಬಾರ್ ಅಂಡ್ ರೆಸ್ಟೋರೆಂಟ್ ಲೈವ್ ಬ್ಯಾಂಡ್ ಅಲ್ಲಿ ಇರ್ತಾರೆ. ವಿಜಯ್, ನೀವ್ ಇಡ್ತಾರೋ ಹೆಜ್ಜೆ ಸರಿ ಅಂತ ಅನಿಸ್ತಾ ಇದೆಯಾ? ಮನಸ್ಸು ಅನ್ನೋ ಗಾಳಿ ಊದಿದ ಮೇಲೆ ಬೆನ್ಕೊಟ್ಟು ಓಡ್ ಹೋಗೋ ಜಾಯಮಾನ ಈ ದುರ್ಗದ ಗಂಡಿಗೆ ಗೊತ್ತಿಲ್ಲ. ನನ್ ತಂಗಿ ಸಾವಿಗೆ ಕಾರಣದ ರಕ್ತಾನ ಕಾವ್ಯದ ಬಂಡೆಗಲ್ಲುಗಳಿಗೆ ಅವತನ ಕೊಡೋವರೆಗೂ ನನಗೆ ನೆಮ್ಮದಿ ಇಲ್ಲ ಹಾಸಿನಿ, ನೆಮ್ಮದಿ ಇಲ್ಲ. ಹಲೋ ಸರ್, ನಾನು ಡಾಕ್ಟರ್ ಭುಜಂಗ್ ಶೆಟ್ಟಿ. ಹಲೋ ಡಾಕ್ಟರ್, ಏನ್ ವಿಷಯ? ಪೊಲೀಸ್ನಿಂದ ತಪ್ಪಿಸ್ಕೊಳ್ಳಕ್ ಹೋಗಿ ಗುಂಡೆ ಇಡ್ತಿದ್ದ ವಿಜಯ್ ಈಗ ನನ್ನ ಹಾಸ್ಪಿಟಲ್ ಅಲ್ಲಿ. ನಾನು ವಾಟ್? ನೀವು ಓಡಾಡ್ತಿದ್ದ ವ್ಯಾನ್ ನಂಬರ್ ಅಡ್ರೆಸ್ ತಿಳ್ಕೊಳ್ತಿದ್ದ. ಇಟ್ಸ್ ಬೆಟರ್ ಟು ಗಿವ್ ಎ ಕಾಷನ್ ಅಂತ. ಡಾಕ್ಟರ್, ನನ್ಗೊಂದು ಹೆಲ್ಪ್ ಮಾಡ್ತೀರಾ? ನಿಮ್ಮ ಅಣ್ಣನಿಂದಲೇ ಈ ಡಾಕ್ಟರ್ ಗಿರಿ ಸಿಕ್ಕಿದ್ದು, ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಡಾಕ್ಟರ್, ವಿಜಯ್ ಅಲ್ಲೇ ಮುಗ್ಸಕ್ಕ ಅಲ್ವಾ? ಐ ಆಮ್ ಸಾರಿ ಸರ್, ಈಗಾಗಲೇ ಒಂದು ತಂಗಿ ಮರ್ಡರ್ ಕೇಸಲ್ಲಿ ಅವಳು ಸತ್ತಿದ್ದು ರೇಪ್ ಆಗಲ್ಲ ಬದಲ ಕೊಲೆ ಆಗಿ ಅಂತ ಸುಳ್ಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟು ಕೋರ್ಟ್ ಕಟ್ಕಟ್ಟೆ ಹತ್ತಿದ್ದೀನಿ. ಇದು ಬೇರೆ ಪೊಲೀಸ್ ಕೇಸು. ನಿನಗೋಸ್ಕರ ಏನೇನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ್ರಿ, ಬಾಯ್ ಮಾತಾ? ಚೇಚೆ, ಖಂಡಿತ ಇಲ್ಲ ಸರ್. ಬಟ್ ಐ ಕ್ಯಾನ್ ಡೂ ಒನ್ ಥಿಂಗ್ ಫಾರ್ ಯು ಸರ್. ಆತ ಇಲ್ಲಿಂದ ಎಲ್ಲಿಗೂ ಹೋಗದ ಹಾಗೆ ಒಂದು 4 to 5 hours ಮಲಗಿ ಜಾಗದಲ್ಲಿ ಬಿದ್ದಿರೋ ಹಾಗೆ ಒಂದು ಸ್ಲೀಪಿಂಗ್ ಡೋಸ್ ನ ಇಂಜೆಕ್ಟ್ ಮಾಡ್ತೀನಿ ಸರ್. ಓಭವನ ಕಿಂಡಿಲಿ ಹೈದ್ರಾಲಿ ಕಡೆಯವ್ರು ನುಗ್ಗದ ಹಾಗೆ ಹಾಸ್ಪಿಟಲ್ ಒಳಗೆ ನಮ್ಮವ್ರು ನುಗ್ತಾರೆ. ವಿಜಯ್, ನೀವ್ ತಿಳ್ಕೊಂಡ ಹಾಗೆ ಹಾಸ್ಪಿಟಲ್ ಸುತ್ತ ಇರೋ ಪೊಲೀಸ್ನವರಿಂದ ತಪ್ಪಿಸ್ಕೊಂಡು ನಿಮ್ ಕಾರ್ಯ ಸಾಧಿಸೋದು ಅಷ್ಟು ಸುಲಭ ಅಲ್ಲ. ಕಾನೂನು ಕಣ್ಕಾಣದ ಕೌರವಾಧೀಶ ಧೃತರಾಷ್ಟ್ರನಾದ್ರೆ ಪೊಲೀಸ್ನವರು ಮಹಾಭಾರತದಲ್ಲಿ ಅರ್ಜುನನ ಮುಂದೆ ನಿಂತ ಶಿಖಂಡಿ ಇದ್ದ ಹಾಗೆ. ಬರೀ ಹಾಸ್ಪಿಟಲ್ ಸುತ್ತ ಪೊಲೀಸ್ನವರೇ ಅಲ್ಲ, ಈ ದುರ್ಗದ ಸುತ್ತ ಮಿಲಿಟರಿ ಅವರು ಬಂದ್ರು. ಆ 4 ಜನರನ್ನ ನನ್ನ ಪಂಜದಿಂದ ಪಾರ್ ಮಾಡಕ್ಕಾಗಲ್ಲ. ವಿಜಯ್, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಎಕ್ಸ್ಕ್ಯೂಸ್ ಮೀ, ಪೇಷಂಟ್ ಗೆ ಸ್ವಲ್ಪ ರೆಸ್ಟ್ ಬೇಕು ಪ್ಲೀಸ್. ಟೇಕ್ ಕೇರ್, ಬಾಯ್. Have a nice sleep. Inspector. Doctor? ನನ್ನ ಪರ್ಮಿಷನ್ ಇಲ್ಲದೆ ಯಾರನ್ನೂ ಒಳಗೆ ಬಿಡಕೂಡುದು. ಅಂಡರ್ಸ್ಟ್ಯಾಂಡ್? ಓಕೆ ಕಂದ. ಆ ವಿಜಯ್ ನಿನಗೂ ವೈರಿ ನನಗೂ ವೈರಿ. ನೀನು ಅವನ ಸಾಯಿಸ್ಬೇಕು ಅಂತಿದ್ಯಾ, ಆದ್ರೆ ನಾನು ಅವನ ಕಾಪಾಡ್ಕೋಬೇಕು ಅಂತಿದ್ದೀನಿ. ನಿನ್ ದೃಷ್ಟಿಲಿ ಅವನು ತಗಡು ತುಕ್ಕಿಡಿ ತಗಡು, ನನ್ನ ದೃಷ್ಟಿಲಿ ಪುಟಕ್ಕಿಟ್ಟ ಚಿನ್ನ. ಇಡೀ ದುರ್ಗ ನಿಧಿ ಬಗ್ಗೆ ತಿಳಿದಿರೋ ಅಪ್ಪಟ ಚಿನ್ನ. ಅದಕ್ಕೆ ಕೋಪ ಮಾಡ್ಕೋಬೇಡ. ಕೋರ್ಟಲ್ಲಿ ನಿನ್ನ ಮದುವೆ ಮಾಡಿಸಿದ್ದೀನೇ, ನಾನು ಅವನ್ನ ಉಡಾಯಿಸ್ಬೇಕು ಅಂತಿದ್ದೆ. ಬಟ್ ನಾನು ಹಾಗೆ ಮಾಡಿದ್ದಿದ್ರೆ ಇಲ್ಲಿಗೆ ನನ್ನ ಅಕ್ಕರಿಂದ ನಾನೇ ಹೊಡ್ಕೊಂಡಂಗಾಗ್ತಿತ್ತು. ವಿಷಯ ತಿಳಿಸಿದ್ಯಾ, ಏನ್ ಮಾಡ್ಬೇಕು ಅಂತ ಗೊತ್ತು. ಹೋಗು, ಗೋ ಅಂಡ್ ಟೇಕ್ ರೆಸ್ಟ್. ರೆಡಿ? ಲೋಕ್, ಯಾರಾದರೂ ಕೇಳಿದ್ರೆ ಡಾಕ್ಟರ್ ಭುಜಿಂಗ್ ಶೆಟ್ಟಿ ಕಡೆಯಿಂದ ನೀವು ಬಂದಿರೋದು ಅಂತ ಹೇಳಿ. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್ಸ್, ತಾವು ಭುಜಿಂಗ್ ಶೆಟ್ಟಿ ಕೆಲಸ ಸ್ಪೆಷಲ್ ಡಾಕ್ಟರ್ಸ್? ಸ್ವಲ್ಪ ಪೇಷಂಟ್ನ ನೋಡಬೇಕಾಗಿತ್ತು. ಯು ಮೇ ಗೋ. Oh, my God.
ಸಾಹೇಬ್ರೆ, ಯಾರ ಶಾಪ ತಟ್ಟೋ ಏನೋ, ಜೇನು ಗುಡ್ಡಂತಿದ್ದ ಸಂಸಾರ ಚಿತ್ರ ಚಿತ್ರ ಆಗುತ್ತೆ ಸಾಹೇಬ್ರೆ, ಚಿತ್ರ ಚಿತ್ರ ಡಾಕ್ಟರ್. ಬಾಡಿನ ಪೋಸ್ಟ್ಮಾರ್ಟಮ್ ಕಳಿಸಿ ಇನ್ಸ್ಪೆಕ್ಟರ್. ಮುಖದಿಂದ ಹಿಡಿದು ಕೈಕಾಲವರೆಗೂ ಜಜ್ಜಿ ನುಚ್ಚುನೂರ್ ಆಗಿ ಹೋಗಿದೆ. ಹೀಗಿರುವಾಗ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಬಟ್ ಡಾಕ್ಟರ್, ಫಾರ್ಮಾಲಿಟೀಸ್ ಹ್ಯಾವ್ ಟು ಬಿ ಫುಲ್ಫಿಲ್ಡ್ ಅಲ್ವಾ? ಅಪ್ಪ, ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಬೇಡ ಅಂತಿರುವಾಗ ನೀವ್ ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಾ? ಹಾಗಲ್ಲಮ್ಮ. ಇನ್ ಹೇಗಪ್ಪ, ಅವ್ರು ಮುಗ್ಧರು ತಪ್ಪು ಮಾಡಿಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು, ಗೊತ್ತು ತಾನೆ? ಇದ್ದಾಗಂತೂ ಸುಖ ಸಿಗದೆ ಇರೋ ಆ ಮನಸ್ಸಿಗೆ ಸತ್ಮೇಲಾದ್ರೂ ಶಾಂತಿ ಸಿಗೋದ್ ಮಾಡ್ಕೊಡಿಪ್ಪ, ಪ್ಲೀಸ್ ಅಪ್ಪ, ಪ್ಲೀಸ್. ಬಟ್ ಸರ್, ಅಟ್ ಲೀಸ್ಟ್ ಬಾಡಿನ ತಗೊಂಡು ಹೋಗಿ ಏನೇನು ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡ್ಬೇಕು ಅದನ್ನಾದ್ರೂ ಫುಲ್ಫಿಲ್ ಮಾಡ್ಬೇಕಲ್ಲ ಸರ್. ಐ ಆಲ್ ಮೀನ್ಸ್ ಇನ್ಸ್ಪೆಕ್ಟರ್. ಮಾಡಿದ ತಪ್ಪು ಅಂತ ನಿಮ್ಗೆ ಆಗಿಲ್ಲ, ನೀವೇನ್ ಮಾಡಿದ್ರಿ? ಇಡೀ ಬೆಲೆ ಚಪ್ಪ ಮಾಡ್ಬಿಟ್ಟಿ ನನ್ನ ಮಕ್ಕ. ಐ, ತಪ್ಪು ತಾನೆ ನೀ ಮಾಡಿದ್ದು, ತಪ್ಪು ತಾನೆ, ಐ ತಪ್ಪು ತಾನೆ, ಇವ್ರು ಮಾಡಿದ ತಪ್ಪು ತಾನೆ. ರಕ್ತ, ಹೌದು ರಕ್ತ ಬರ ಹೊಡ್ಸ್ಕೊಳ್ಳೋ ತಪ್ಪು ನೀವೇನ್ ಮಾಡಿದ್ರಿ? ಏನಿಲ್ಲ ತಾನೆ, ಅವನ್ ತಪ್ಪಿಸ್ಕೊಡೋದಂತ ಅಟ್ಟಿಸ್ಕೊಂಡೋದ್ರಿ, ತಪ್ಪಿಸ್ಕೊಡೋದಂತ ಅಟ್ಟಿಸ್ಕೊಂಡೋದ್ರಿ, ಕಡೆಗೆ ಮೇಲಿಂದ ಬಿದ್ದು ತಲೆ ಹೊಡ್ಕೊಂಡು ಸತ್ತೋದ. ಇದ್ರಲ್ಲಿ ನಿಮ್ ತಪ್ಪು ಏನೂ ಇಲ್ಲ, ನಾನೇ ಸುಮ್ಮನೆ ಹೊಡಿತಾ ಇದ್ದೀನಿ. ನೀವು ನಂಗೆ ಬೇಕು, ನೀವು ನಂಗೆ ಬೇಕು, ಹೋಗಿ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಫಸ್ಟ್ ಏಡ್ ಮಾಡಿಸ್ಕೊಳ್ಳಿ. ಹೇಳಿ ಹೇಳಿ, ಹಾಂ ಹೇಳಿ. ಹಾಸ್ಪಿಟ್ಲ್ ಬೇಕಂತ ಹಾಸ್ಪಿಟ್ಲ್. ಇದ್ದವನಪ್ಪ ಹೋಗ್ಬಿಟ್ಟ, ಅವನು ಹೋದ್ರೆ ಅವ್ರ ಅಪ್ಪ ಬರ್ತಾನೆ, ಅವರಪ್ಪ ಚುಮಕ್ಸಿ ನೀರಲ್ಲಿ ಹುಟ್ಟವನು, ಇನ್ನೊಬ್ಬ ಬಂದೇ ಬರ್ತಾನೆ. ಯಾರು ಬಂದ್ರೆ ನಂಗೆ ಆ ನಿಧಿ ನಂದಾಗ್ಬೇಕು, ನಂದಾಗುತ್ತೆ, ನಂದಾಗಿ ಆಗುತ್ತೆ, ನಂದಾಗಿ ಆಗುತ್ತೆ, ಆ ನಿಧಿ ನಂದಾಗ್ಬೇಕು. ಅಭಿಷೇಕ ಮಾಡದಿದ್ದರೆ ಈ ಮೀಸೆಯನ್ನು ಕುರುಚು ಹುಲ್ಲೆಂದು ತಿಳಿದು ಕುಯಿಸುತ್ತಾಯೇ ಉತ್ಸಂಗಿ ಎಂದು ವೀರ ಮದಕರಿ ನಾಯಕ ಯುದ್ಧಕ್ಕೆ ಹೊರಡುವ ಮುನ್ನ ಹೇಳಿದ ಹಾಗೆ ಅಸತ್ಯ, ಅನ್ಯಾಯ, ಅನೀತಿ, ಅಧರ್ಮಗಳನ್ನು ಈ ದುರ್ಗದ ನಾಲ್ಕು ಸ್ತಂಭಗಳಾಗಿ ಮಾಡಿಕೊಂಡು ಈ ನಿನ್ನ ಸ್ಥಾನದಲ್ಲಿ ಹುಚ್ಚಿಡಿದ ನರದೈತ್ಯರು ತಾಂಡವವಾಡುತ್ತಿರುವುದನ್ನು ನೋಡಲಾರದೆ ಇಂದು ಯುದ್ಧಕ್ಕೆ ನಾ ಪಣತೊಟ್ಟು ನಿಂತಿರುವ ತಾಯೇ, ಸತ್ತರೆ ವೀರ ಸ್ವರ್ಗ, ಬದುಕುಳಿದರೆ ನಿನ್ನ ಪಾದದಡಿಯಲ್ಲಿ ಸಿರವಿಟ್ಟು ನಮಸ್ಕರಿಸಲು ಸೂರ್ಯಾಸ್ತಮಾನವಾಗುವ ಮುನ್ನ ಮತ್ತೆ ಬರಲಿಚ್ಛಿಸುವ ಈ ನಿನ್ನ ಕಂದನಿಗೆ ಆಶೀರ್ವದಿಸುತ್ತಾಯಿ, ಆಶೀರ್ವದಿಸು. ನಮ್ಮನ್ನು ಕೊಲೆ ಮಾಡೋದಕ್ಕೋಸ್ಕರ ತಪ್ಪಿಸ್ಕೊಳ್ಳಕ್ ಪ್ರಯತ್ನ ಪಟ್ಟೆ ಅಲ್ಲ, ಈಗ ಬೂದಿ ಬೂದಿ, ನಿನ್ನ ಕೈ ಕಾಲು ಮುಖ ಎಲ್ಲ ಸರ್ವನಾಶ,
ಈ ನಿನ್ನ ಸುಟ್ಟ ದೇಹದ ಅಸ್ಥಿ ಬಿಡೋದಿಕ್ಕೂ ಯಾರು ಗತಿ ಇಲ್ಲ, ಯಾರು ಗತಿ ಇಲ್ಲ. ನನ್ನ ಮಗನೇ ನಿನಗೆ ಆಗ್ಬೇಕಾಗಿತ್ತು, ಇದು ಬೇಕಾಗಿತ್ತು ನಿನಗೆ, ನಿನಗೆ ಆಗ್ಬೇಕಾಗಿತ್ತಲೇ. Have a nice sleep. ಗ್ರೀನ್ ಸಿಗ್ನಲ್ ಅಂತ ಗೊತ್ತಾಗುತ್ತೆ. ವ್ಯವಹಾರ ಇಲ್ಲೇ ಕುದಿಸ್ಕೊಳ್ಳೋಣ ಇಲ್ಲ? ಫಾಲೋ ಮೀ, ಕಮ್ ಆನ್. ಯಾಕೆ ಹಾಗೆ ನಿಂತ್ಬಿಟ್ಟೆ? ನಾವಿಬ್ರು ಸೇರಿ ಒಂದಾಗಿ ಮಾಡೋ ಕೆಲ್ಸಕ್ಕೆ ಇದು ಪ್ರಶಾಂತವಾದ ಜಾಗ. ಇಲ್ಲಿ ಮನುಷ್ಯ ಇರ್ಲಿ, ರಕ್ತ ಹೀರೋ ಸೊಳ್ಳೆ ಬರಕು ಆಸ್ಪದನೇ ಇಲ್ಲ. ಕಮಾನ್ ಮೆಚ್ಚಿದೆ ಕಣೆ. ಎಸಿ ರೂಮ್ ಅಲ್ಲಿ ಯೂನಿಫಾರ್ಮ್ ಮೇಲೆ ಮಲಗಿ ಮಲಗಿ ಜಡ್ ಹಿಡಿದಿರೋ ಈ ಮೈಗೆ ಇವತ್ತು ಒಳ್ಳೆ ಎಕ್ಸಸೈಸ್. ಸ್ಟಾರ್ ಲೆವೆಲ್ ಅಲ್ಲದೆ ಹೋದ್ರು ಫುಟ್ಪಾತ್ ಲೆವೆಲ್ ಅಲ್ಲಿರೋ ಈ ನಿನ್ ಟೇಸ್ಟು ತುಂಬಾನೇ ಚೆನ್ನಾಗಿದೆ. ಗಿಡ ಮರಗಳ ಕೊಂಪೆ, ತಣ್ಣನೆಯ ತಂಗಾಳಿ, ಇದೇ ತಂಗಾಳಿಲಿ ಮುದ್ದೆ ಅಂತಿರೋ ಈ ನಿನ್ನ ಮೈನ. ಮ್ಯಾಮ್, ಮ್ಯಾಮ್, ಹಲೋ ಮ್ಯಾಮ್, ಹಲೋ ಮ್ಯಾಮ್. ನೀನು ಹಾಸ್ಪಿಟ್ಲಿಂದ ಇಲ್ಲಿ? ನಿಮ್ಮನ್ನ ಮಾರಣ ಹೋಮಕ್ಕೆ ಆಹುತಿ ಕೊಡೋ ಸಲುವಾಗಿ, ಪಂಚಭೂತಗಳ ಬಲಿಗಾಗಿ ಈ ನರಮಾನವನ 12ನೇ ಅವತಾರ. ಅದಕ್ಕೆ ನೀನೇ ಮೊದಲನೇ ನೈವೇದ್ಯ. ಪ್ಲಾನ್ ಎಲ್ಲ ಗೊತ್ತು ತಾನೆ? ಕರೆಕ್ಟ್ ಆಗಿ ಫಾಲೋ ಮಾಡು. ಓಕೆ. ಪಾಟೀಲಿನ ಚೇಲಾಗಳು ಸಾಯಿಸೋಕ್ ಬಂದಾಗ, ಅವರನ್ನ ಹೊಡೆದಾಕಿ ವಾರ್ಡಿಂದ ತಪ್ಪಿಸಿಕೊಂಡು ಹೊರಗೆ ಬರುವಾಗ, ಪೊಲೀಸರ ಕಣ್ಣಿಗೆ ಮರೆಯಾಗಿದ್ದ ಕೆಬಿ ದೇಹನ ಕೆಳಕ್ಕೆ ತಳ್ಳಿ ಬಚಾವಾದ ನಾನು,
ಪೊಲೀಸರ ಜೊತೆಗೆ ಈ ಸಮಾಜದ ಕಣ್ಣಿಗೂ ಮಣ್ಣರಿಚಿದ್ದೆ. ಸುಳ್ಳು, ನನ್ನ ತಂಗಿ ಶೀಲಾ ಅನುಭವಿಸಿ ಅವಳನ್ನು ಕೊಂದ ಆಪಾದನೆಯ ಮೇಲೆ ನನಗೆ ಶಿಕ್ಷೆ ಆಗೋ ಹಾಗೆ ಮಾಡಿ ಬಚಾವಾದಿ ಅಂತ ತಿಳಿದ ನಾಲ್ಕು ಜನರಲ್ಲಿ ಒಬ್ಬ ಇಲ್ಲ. ಈಗ ಮಾರಣ ಹೋಮಕ್ಕೆ ಎರಡನೇ ಬಲಿ. ಏನಾಯ್ತು? ಏನಾಯ್ತು? ಇಬ್ರು ನನ್ನ ಫ್ರೆಂಡ್ಸ್ ಅಲ್ಲಿ ಇಬ್ರು ಹಬ್ಸ್ಕೊಂಡಿ. ನೀನಿನ್ನು ಇದೆಯಲ್ಲ ಅಂದ್ರೆ ನೋಡು, ನಂದೇ ನಂಗೆ 108 ಟೆನ್ಷನ್ ಇದೆ. ಅದರಲ್ಲಿಂದ 108 ಮಧ್ಯದಲ್ಲಿ ಬರೋ ಸೊನ್ನೆಲ್ ತೂತಿದೆ ಅಂತ ತೋರ್ಸಕ್ ಹೋಗ್ಬೇಡ. ಅವರಿಬ್ರು ಎಲ್ಲಿದ್ದಾರೋ ನಾನು ಹುಡುಕಿಸ್ತೀನಿ. ಅದು ನಂದು. ನೀನ್ ಟೆನ್ಷನ್ ತಗೋಬೇಡ, ಜಸ್ಟ್ ಗೋ ಅಂಡ್ ರಿಲ್ಯಾಕ್ಸ್. ಹೋಗು ಹೋಗು. ಬೆಂಗಳೂರು ಸದಾಶಿವನಗರದಲ್ಲಿ ಒಂದು ಹೆಂಡತಿ ಹೆಸರಲ್ಲಿ ಒಂದು ಬಂಗ್ಲೆ ತಗೊಂಡಿದ್ವಲ್ಲ, ಅದರ ರಿಜಿಸ್ಟ್ರೇಷನ್ ಪೇಪರ್ಸ್ ರೆಡಿ ಇದೆ ಸರ್. ಇವನ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ 1 ಕೋಟಿ ಬ್ಲಾಕ್ ಅನ್ನ ವೈಟ್ ಕನ್ವರ್ಟ್ ಮಾಡು ಅಂತ ಹೇಳಿದ್ದೆ. ಮಾಡಿದೀನಿ ಸರ್. ವಿಷಯಕ್ಕೆ ಬರೋಣ. ಯಾವ ವಿಷಯ? ಮರು, ನಾನು ಈ ಊರಿನ ಮೇಯರ್ ಅಲ್ವಾ? ಅಲ್ವಾ ಚಿನ್ನ? ನೀನು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫೀಸರ್ ವಿಜಯ್? ಹೌದು. ಯಾರು ಇಲ್ಲ ಅಂದವರು? ಹಾಗಂತ ಯಾರು ಹೇಳಿಲ್ಲಪ್ಪ. ನೀವ್ಯಾರಾದ್ರೂ ಹೇಳಿದ್ರನಯ್ಯ? ಇಲ್ವಲ್ಲ ಸರ್. ನಿಧಿಗೆ ಸಂಬಂಧಪಟ್ಟ ಫೈಲು. ರೇ ಸ್ವಾಮಿ, ಅದನ್ನ ನಾನೇ ನಿಮಗ್ ತಂದು ಕೊಡ್ತೀನಿ ಅಂತ ಹೇಳಿದ್ದನ್ನ ನಮ್ಮ ತಾಯಿಯೇ ನಾನು ಮರ್ತಿಲ್ಲ. ಆದ್ರೆ ಅದಕ್ಕೆ ನೀವು ನನಗೇನೋ ಕೊಡ್ತೀನಿ ಅಂತ ಹೇಳಿ ಭರವಸೆ ನೀಡಿ ಹಾವಾಡ್ಸಿದ್ರಲ್ಲ, ಅದನ್ನ ನೀವು ಮರ್ತಿದ್ದೀರ. ಒಳ್ಳೆ ಅಣ್ಣ, ಕಳಾಸಿಪಾಳಿ ಮೆಸ್ಆರ್ಎಸ್ ಟ್ರಾವೆಲ್ಸ್ ನ ಇವನ್ ಹೆಂಡತಿ ತಮ್ಮನ ಹೆಸರು ಟ್ರಾನ್ಸ್ಫರ್ ಮಾಡಿಸು ಅಂತ ಹೇಳಿದ್ದೆ. ಆ ಟ್ರಾವೆಲ್ಸ್ ಅಲ್ಲಿ ಇರೋ 60 ಬಸ್, ಆಫೀಸು ಎಲ್ಲ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಬಿಟ್ಟಲ್ಲಣ. ಸೆಟ್ಲ್ ಆಯ್ತಲ್ಲಪ್ಪ, ಈಗಲಾದ್ರೂ ವಿಷಯಕ್ಕೆ ಬಾ. ಯಾವ ವಿಷಯಕ್ಕೆ? ಮಗು ಎತ್ಕೊಂಡೋಗು. ಮುಂಡೆ ಮಗನಿಗೆ ಮನೋ ಜಾಸ್ತಿ. ಇವನು ಇವನ್ ಹೆಂಡತಿ ಇವನ್ ಮಗನ ಹೆಸರಿನ ಮೇಲೆ ಬೆಟ್ಟದ ಹತ್ರ 3 ಅಡಿ 6 ಅಡಿ ಗುಂಡಿ ತೋಡು ಅಂತ ಹೇಳಿದ್ದೆ. ತೋಡಿದ್ರ? ಅಯ್ಯ ಅಯ್ಯ, ಇವನ್ ಯಾಕೆ ಹಿಂಗ್ ಆಡ್ತಿದ್ದಾನೆ? ಇದ್ಯಾಕೆ ನನ್ನ ಕೈಲಿದೆ? ಅಯ್ಯಯ್ಯೋ, ಎಂತ ಕೆಲಸ ಆಗೋಯ್ತು. ಛೇ 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 ಸಾರ್, ನೀವು ನನ್ನ ಹತ್ರ ಆ ಫೈಲ್ ಬೇಕು ಅಂತ ಅವತ್ತು ಹೇಳಿದ್ರಲ್ಲ. ಹೌದು. ನಿಮಗೋಸ್ಕರ ಯಾರಿಗೂ ಗೊತ್ತಿಲ್ಲದಾಗೆ ಆ ಫೈಲ್ನ ಪಡ್ಕೊಂಡ್ಬಿಟ್ಟಿದ್ದೀನಿ. ಹಾಸ್ಗೇಟ್ ಸುಖ ಅನುಭವಿಸಿ ಬಸ್ರಾದ ಹೆಂಡತಿ ಹೆಸರನ್ನೇ ಮರೆಯೋ ನಿನ್ ತಲೆಯಲ್ಲಿ ಈಗ ನಡೆದ ವಿಷಯ ಇರ್ಕೊಡ್ದು. ಅಂದ್ರೆ ನನ್ನ? ನಿಂಗೇನು ಮಾಡಲ್ಲ, ಏನು ಮಾಡಲ್ಲ. ಥ್ಯಾಂಕ್ಸ್. ಬಿಕಾಸ್ ಐ ಆಮ್ ಎ ಸೆಂಟಿಮೆಂಟಲ್ ಗೈ. ನಿನಗೆ ಏನು ಬೇಕೋ ಮಾಪಿಳೆ ನೋಡ್ಕೋತಾನೆ. ತಾರಾಸು ಲೆಕ್ಕದಲ್ಲಿ ದುರ್ಗಾಸ್ತಮಾನ ಆಗಿ ತುಂಬಾ ಕಾಲ ಆಗೋಯ್ತು. ಆದ್ರೆ ಈ ಪ್ರಪಂಚ ದೃಷ್ಟಿಲಿ ಕಲ್ಲು ಭೂಮಿ ಮಣ್ಣು ಭೂಮಿ ಆಗೋದು. ಆ ನಿಧಿ ಈ ಕೈ ಸೇರಿದಾಗ Thank you.
ಇರಬೇಕಾದ ವ್ಯಕ್ತಿ ಹೆಣವಾಗಿ ಕಾಲಡಿಯಲ್ಲಿ ಬಿದ್ದಿದ್ದಾನೆ. ಸತ್ತು ಸ್ಮಶಾನದಲ್ಲಿ ಮಲಗಿರಬೇಕಾದ ವ್ಯಕ್ತಿ ಜೀವಂತವಾಗಿ ಕಣ್ಣೆದರಲ್ಲೇ ನಿಂತಿದ್ದಾನೆ. ಇದು ಹೇಗಪ್ಪ ಸಾಧ್ಯ ಅಂತ ಆಶ್ಚರ್ಯವಾಗ್ತಾ ಇದೆಯಾ? ಆಗ್ಬೇಕಾದ್ದೆ. ನಿನ್ನ ವಯಸ್ಸು ಪೂರ್ತಿ ಮುಡಿಪಾಗಿಟ್ರು,
ನನ್ನ ಆಯಸ್ಸಿನಿಂದ ಒಂದು ಕ್ಷಣ ಕೂಡ ನಿನ್ನಿಂದಾಗ್ಲಿ ಅಥವಾ ನಿಮ್ಮವರಿಂದಾಗ್ಲಿ ನನ್ನಿಂದ ದೂರ ಮಾಡಕ್ಕಾಗಲ್ಲ. ಇದು ಬ್ರಹ್ಮಲಿಖಿತ, ಅದಕ್ಕೆ ಸಾಕ್ಷಿ ಈ ಶವ. ತನ್ನ ಜೀವ, ತನ್ನ ಸರ್ವಸ್ವ ತನ್ನವರಿಗೆ ಮಾತ್ರ ಅಂತ ನಂಬಿದ್ದ ನನ್ನ ತಂಗಿ ಶೀಲಾನ ನಾಲ್ಕು ಗೋಡೆಗಳ ಮಧ್ಯೆ ಲೂಟಿ ಮಾಡಿದ ನಾಲ್ಕು ಜನರಲ್ಲಿ ಇನ್ನೊಬ್ಬ ಮಾತ್ರ ಉಳಿದಿದ್ದಾನೆ, ಅದು ನಿನ್ನ ತಮ್ಮ. ಮದುವೆ ಅನ್ನೋ ನೆಪದಲ್ಲಿ ಈ ಮನೆ ಮುಂದೆ ಚಪ್ರ ಹಾಕ್ಸೋಕಾಗ್ದೇ ಇದ್ರು. ನಿನ್ನ ತಮ್ಮನ ಶ್ರಾದ್ದ ಅನ್ನೋ ಹೆಸರಲ್ಲಿ ಇದೇ ಮನೆ ಮುಂದೆ ಬೆಂಕಿ ಹಾಕಿ ಚಟ್ಟ ಕಡ್ತೀನಿ. ಮಿಸ್ಟರ್ ಶಶಿ, ಈಗ ಈ ಕೂತ್ರೆ ಏನ್ ಬಂತು? ಮರಣದಂಡನೆ ಗುರಿಯಾದ ವ್ಯಕ್ತಿ ಪೊಲೀಸಿಂದ ಪಾರಾಗಿ ಸಮಾಜ ದೃಷ್ಟಿ ಮಣ್ಣಾಗಿ ಮತ್ತೆ ಬದುಕು ಬಂದಿದಾನಲ್ಲ, ಇದು ಹೇಗೆ ಸಾಧ್ಯ ಅಂತ ಜನ ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ ಸರ್? ಇದ್ರಲ್ಲಿ ನಂದೇನು ಉತ್ತರ ಕೊಟ್ಟರು? ಬುಲೆಟ್ ಹೊಡೆದಾಗಿರ್ಬೇಕು, ಕಿವಿ ಹೂ ಐಟ್ ಆಗಿರಬಾರ್ದು. ಪ್ಲೀಸ್, ಬೆಳಗ್ಗೆ ಪೇಪರ್ ನೋಡಿದ್ರ? ಅದೇ ಸರ್, ನನಗೂ ಅರ್ಥವಾಗ್ತಿಲ್ಲ. ನಮ್ ಕಣ್ ಮುಂದೆ ಪ್ರಾಣ ಬಿಟ್ಟ ವ್ಯಕ್ತಿ ಮತ್ತೆ ಹೇಗೆ ಬದುಕು ಬಂದ ಅಂತ ಐ ಜಸ್ಟ್ ಕಾಂಟ್ ಅಂಡರ್ಸ್ಟ್ಯಾಂಡ್. ಅಂಡರ್ಸ್ಟ್ಯಾಂಡ್ ಆಗದೆ ಇರೋದಕ್ಕೆ, ಯು ಪೊಲೀಸ್ ಆಫೀಸರ್ಸ್ ಆರ್ ಜಸ್ಟ್ ಸ್ಟ್ಯಾಂಡಿಂಗ್ ಅಂಡರ್ ಪೊಲಿಟಿಷಿಯನ್ಸ್ ಫಿಂಗರ್ ಟಿಪ್ಸ್. ಸರ್ ಪ್ಲೀಸ್, ಪ್ಲೀಸ್ ಲೆಟ್ ಮೀ ಇನ್ಕ್ವೈರ್. ಮಿಸ್ಟರ್ ಶಶಿ, ಸತ್ ವ್ಯಕ್ತಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಎಲ್ಲಿ? ಈಗಿನ ಕಾಲದಲ್ಲಿ ಸತ್ತೋನ್ ಬದುಕು ಬರೋದು ಬಹಳ ಸುಲಭ, ಆದ್ರೆ ಧೂಳು ಹಿಡಿದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಕೊಡೆ ಹೊರಗೆ ತೆಗೆಯೋದು ಬಹಳ ಕಷ್ಟ ಅಲ್ವಾ? ಶಶಿ, ಯಾಕೆ ಮಾತಾಡ್ತಾ ಇಲ್ಲ? ಕಮ್ ಆನ್, ಸ್ಪೀಕ್ ಔಟ್. ತಲೆಯಿಂದ ಕಾಲರಿಗೂ ಜಡ್ಜಿ ನುಚ್ಚುನೂರಾಗಿ ಹೋಗಿದೆ. ಅಂತ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿಸೋದ್ರಲ್ಲಿ ನಮ್ಗೇನು ಉಪಯೋಗ ಇಲ್ಲ ಅಂತ ಡಾಕ್ಟರ್ ಹೇಳಿದ್ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿಸಲಿಲ್ಲ ಸರ್. ಇಟ್ಸ್ ಟು ಬ್ಯಾಡ್. ಅಟ್ಲೀಸ್ಟ್ ಆ ಬಾಡಿ ಎಲ್ಲಿ ಬರಿ ಮಾಡಿದಾರೆ ಅಂತ ನಿಮಗೆ ಗೊತ್ತಿದಿಲ್ಲ? ಮೊದಲು ಆ ಬಾಡಿ ಹೊರಗೆ ತೆಗೆಸಿ ಸರ್. ಅದು ಏನು ಬಾಡಿನ ಹೂತಾಕಿಲ್ಲ, ಬದಲಾಗಿ ಸುಟ್ಟು ಬೂದಿ ಮಾಡಿದ್ದಾರೆ ಸರ್. ಶಬಾಷ್, ನಿಮ್ಮ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಹಲ್ಲ ಒಣಸ್ಬಿಟ್ಟ. ಏನ್ ಸರ್? ಇದ್ದಿದ್ದಾಗ ಹೇಳಿದ್ರೆ ಮುಕ್ಕಳ ಊರು ಬಾಗ್ಲಾಗೋಯ್ತ. ಲಾಂಡ್ ಆರ್ಡರ್ ಮೇಂಟೈನ್ ಮಾಡೋರಿಗೆ ಇದ್ ತಪ್ಪು ಇದು ಸರಿ ಅಂತ ಸಾರ್ವಜನಿಕರ ಪರವಾಗಿ ಮಾತಾಡೋದಕ್ಕೆ ನಿಮ್ ಮುಖಕ್ಕೆ ಎಕ್ಕಡ ಹೊಡೆದಂಗಾಗೋಯ್ತಾ? ಯಾವನ ಪುಣ್ಯಾತ್ಮ ಸತ್ತೋನ್ ಬದುಕಿದ್ದಾನೆ ಅಂತ ಪ್ರಿಂಟ್ ಹಾಕಿದ್ದಕ್ಕೆ ಈಗ ಇಲ್ಲಿಷ್ಟು ಕಾವೇರಿತು. ಇಲ್ಲದೆ ಇದ್ದಿದ್ರೆ ಸಮಾಧಿ ದೃಷ್ಟಿಯಲ್ಲಿ ಸತ್ತವನು ಅದೇ ಸಮಾಧಿಕ್ಕೆ ಸಮಾಧಿ ಕಟ್ಟ ಹೆಣಗಳನ್ನ ಉರುಳಿಸ್ತಾ ಹೋಗೋನು. ಹಾಗೆ ಸತ್ತವರು ಗುರುಗ್ ಸಂಬಂಧಪಟ್ಟವರೇ ಹೊರತು ನಿಮ್ ಸಂಬಂಧಿಕರು ಯಾರು ಅಲ್ಲ ಅಂತ ನೀವಿ ನನ್ನ ಮಕ್ಕಳ ಜೊತೆ ಕೂತ್ಕೊಂಡು ಮಾಮ ಕೆಲಸ ಮಾಡಿ. ಮಿಸ್ಟರ್ ಶಶಿ, ಯು ಆರ್ ಸಸ್ಪೆಂಡೆಡ್. ಬಟ್ ಸರ್, ದೇರ್ ಇಸ್ ನೋ ಅದರ್ ಗೋ. ಮಿಸ್ಟರ್ ಭರತ್ ಸರ್, ಸತ್ತ ವ್ಯಕ್ತಿ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ವಿಜಯ್ ಎಲ್ಲಿದ್ರು ಹುಡುಕ್ಸಿ. ಜನಕ್ ಬೇಡವಾದವನು ಜನಾರ್ದನಕ್ ಬೇಕು, ದುರ್ಗಕ್ ಬೇಡವಾದವನು ಕೋಟೆಗ್ ಬೇಕು ಅನ್ನೋ ಹಾಗೆ ವಿಜಯ್ ಕೋಟೆನಲ್ಲೇ ಇದ್ದಾನೆ ಸರ್. ಹೌ ಕ್ಯಾನ್ ಯು ಗೆಸ್ ಇಟ್? ಇಟ್ಸ್ ನಾಟ್ ಗೆಸ್ಸಿಂಗ್ ಸರ್, ಇಟ್ಸ್ ಎ ಫ್ಯಾಕ್ಟ್. ವಿಜಯ್ ಖಂಡಿತವಾಗ್ಲೂ ಕೋಟೆನಲ್ಲೇ ಇದ್ದಾನೆ. ಹಾಗಾದ್ರೆ ಹಿಡಿದೆಯಾ ಅವನ? ನಿನ್ಗೇನ್ ಪವರ್ ಬೇಕು ನಾನು ಕೊಡಿಸ್ತೀನಿ. ಒಟ್ಟಿನಲ್ಲಿ ಅವನು ಸಿಗಬೇಕು ಇಲ್ಲ ಸಾಯ್ಬೇಕು. Thank you.
ಶೂಟರ್ ಚೈಟ್ ಆಡ್ರಿದೆ ಹೆಸರು ವಿಜಯ್ ದಿಸ್ ಈಸ್ ದ ಫೈನಲ್ ವಾರ್ನಿಂಗ್ ಫಾರ್ ಯು ಫೈನಲ್ ವಾರ್ನಿಂಗ್ ಫಾರ್ ಎಲ್ಲ ಇದ್ರೆ ಬಂದು ಸರೆಂಡರ್ ಆಗು ಕಳ್ತನದಲ್ಲಿ ಮನೆಯೊಳಗೆ ನುಗ್ಗಿದ್ಯಾ? ನಿನ್ ಊಟ ತಾನೇ ಬೇಕು, ನಾನ್ ತಿನ್ನಿಸ್ತೇನಪ್ಪ. ಏನಾಯ್ತು, ಏನಿದ್ರ ರಕ್ತ? ಯಾರು ನೀನು, ಯಾರಪ್ಪ ನೀನು? ಮಾತಾಡು, ಯಾಕೆ ಮಾತು ಬರಲ್ವಾ? ಮೂಗನ ನಿನ್ ಹಾಗೆ ನನಗಿಬ್ರು ಮಕ್ಕಳಿದ್ರು, ಅವ್ರನ್ನ ನೋಡಕ್ಕೆ ಆ ದೇವ್ರು ನನ್ ಕಣ್ಕೊಳ್ಳಿಲ್ಲ. ಒಂದು ವಿಧದಲ್ಲಿ ನನಗೆ ನನ್ ಮಗನ್ ನೋಡ ಆಸೆನೇ ಇಲ್ಲ, ಯಾಕಂದ್ರೆ ನನ್ ಮಗಳ ಸಾವುಗ ಅವನೇ ಕಾರಣ. ಸತ್ತೋದ ಮಗಳು ಕಣ್ಣಿಟ್ಕೊಂಡು ಬದುಕೋ ಕಾಲ ಬಂದ್ಬಿಟ್ಟಿದೆ ನನಗೆ. ನೀನ್ ಕೂತ್ಕೊಪ್ಪ, ನಾನು ಊಟ ತರ್ತೀನಿ. ಯಾಕೋ ಯಾಕ ಕಿರ್ಚ್ಕೊಳ್ತಾ ಇದೀಯಾ? ವಿಷಯ ಗೊತ್ತಾಯ್ತಲ್ಲ, ಏನಾಯ್ತು? ನಮ್ಮ ವಿಜಯಮ್ಮ ಅವನ್ ಇನ್ನೂ ಸತ್ತಿಲ್ಲ. ಏನು ಆಗಿಲ್ವಂತೆ, ಬದುಕಿದಾನೆ. ಅಮ್ಮ, ಕಣ್ಣು ಬಂದ ಕೂಡಲೇ ಯಾವುದೇ ಕಾರಣಕ್ಕೂ ವಿಜಯ ಆಗ್ಲಿ ವಿಜಯ ಫೋಟೋ ಆಗ್ಲಿ ನಿಮ್ ಕಣ್ಣಿಗೆ ಬೀಳ್ಕೊಡುದು ಅಂತ ಹೇಳಿದ್ರಿ. ಆದ್ರೆ ವಿಜಯ ಬದುಕಿದಾನೆ ಅಂತ ತಿಳಿದ ಕೂಡಲೇ ನನಗೆ ತಡೆಯಕ್ ಆಗ್ಲಿಲ್ಲಮ್ಮ. ಅಮ್ಮ, ಸ್ನೇಹ ರಾಹುಲ್ ಸಾವ್ಗೆ ವಿಜಯ ಕಾರಣ ಅಲ್ವಂತೆ. ಅವ್ರನ್ನ ಕೊಲೆ ಮಾಡ್ದನ್ನ ಸಾಯಿಸೋದಕ್ಕೋಸ್ಕರ ಪುನರ್ಜನ್ಮ ಪಡೆದು ಬಂದಿದ್ದಾರಂತೆ. ಹಾಗಂತ ಪೇಪರ್ ಇದೆ ನೋಡಿ ಅಮ್ಮ, ನೋಡಿ. ಕಣ್ಣೆದುರಲ್ಲೇ ಇದ್ದ ತಾಯಿನ ಅಮ್ಮ ಅಂತ ಕರೆಯೋಕಾಗ್ದೆ ಇರೋಷ್ಟು ನತದೃಷ್ಟ ಅಮ್ಮ ನಾನು. ಅಮ್ಮ, ರಾಹುಲ್ನು ಸ್ನೇಹನು ಕೊಂದೋನು ನಾನಲ್ಲಮ್ಮ, ನಾನಲ್ಲ. ಅದನ್ನು ನಿರೂಪಿಸಕ್ಕೆ ಜೈಲಲ್ಲಿ ಇರಬೇಕಾದವನು ಈ ರೀತಿ ತಲೆ ಮರೆಸ್ಕೊಂಡು ಸ್ನೇಹ ಸಾವಿಗೆ ಕಾರಣವಾದವ್ರನ್ನ ಒಬ್ಬೊಬ್ಬರನ್ನಾಗಿ ಸಾಯಿಸ್ತಾ ಬರ್ತಾ ಇದ್ದೀನಿ. ಅದಕ್ಕೆ ಸಾಕ್ಷಿ ಈಗಾಗಲೇ ಈ ಊರಲ್ಲಿ ನಡೆದ ಮೂರು ಕೊಲೆ. ನಿಜವಾದ ಅಪರಾಧಿಗಳು ಯಾರು ಅಂತ ಈ ಸಮಾಜದ ಜೊತೆಯ ನ್ಯಾಯದೇವತೆಗೆ ತೋರಿಸಿ ನಿರಪರಾಧಿಯಾಗಿ ನಿನ್ನ ಮಗನಾಗಿ ಮತ್ತೆ ಈ ಮನೆಗೆ ಬರ್ತೀನಮ್ಮ. ಹಾ
ಪಿಸ್ಟಲ್ ಚೇಂಬರ್ ನಲ್ಲಿರೋದು ಆರೇ ತೂತು ಅಂದ್ರೆ ಆರೇ ಬುಲೆಟ್. ಐ ಪಿಟಿ ಯು ಮ್ಯಾನ್. ಮದ್ದು ತುಂಬಿದ ಗುಂಡುಗಳಿಂದ ನಿನ್ ಪ್ರಾಣ ತೆಗೆದ್ರೆ ಅದೀ ಕೋಟೆಗೆ ಅವಮಾನ. ಗುಳ್ಳೆ ನರಿ ಹೈದರಾಲಿನ ಈ 12 ಕಂಬಗಳ ಬೋನಳಗೆ ಬಿಟ್ಟು ದುರ್ಗದ ಜನರ ಕೈಲಿ ಚೀ ತೂ ಅಂತ ಒಗಿಸಿ ಕಲ್ಲಲ್ಲಿ ಹೊಡಿಸಿ ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ತಿಳಿದಿದ್ದ ಮದಕರಿ ನಾಯಕರ ಕನಸು ನನಸಾಗಲಿಲ್ಲ. ಆದ್ರೆ ಇವತ್ತು ನಿನ್ನಂತ 100 ಹೈದರಾಳಿಗಳು ಬಂದ್ರು ಆ ಯೋಧ ಬಿಟ್ಟೋದ ಈ ಪರಿಗಾಯದಿಂದಲೇ ನಿನ್ನ ಶಿರಚ್ಛೇದನ ಮಾಡಿ ಆ ನಿನ್ನ ದೇಹದಿಂದ ಹೊರಚಿಮ್ಮೋ ಕೆಂಪು ನೀರಿನಿಂದ ಈ ಆಯುಧಕ್ಕೆ ಮಜ್ಜನ ಮಾಡಿಸಿ ನಾಯಕರ ಆತ್ಮಕ್ಕೆ ಶಾಂತಿ ಕೋರ್ತೀನಿ. ಮನ ತಾಯಿ ಮಗ ಆದ್ರೂ ಸಹ ನನ್ನ ತನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದ ನನ್ನ ತಂಗಿ ಜೀವನ ರಣಹದ್ದುಗಳಾಗಿ ಕಿತ್ತು ತಿಂದ್ಬಿಟ್ರಲ್ಲ. ತಪ್ಪು ಮಾಡಿದೆ ನನ್ನ ಕೈಯಲ್ಲಿ ಏಡ್ತೀನಿ ಸಹ ನನ್ನ ತಂಗಿ ಕೈ ಹಿಡಿಯೋಕೆ ಹಿಂಜರಿದೇ ಇದ್ದ ಹುಡುಗನ ಕೈಕಾಲು ಮುರಿದು ಅವನ್ ಪ್ರಾಣನ ತೆಗೆದ್ಬಿಟ್ರಲ್ಲ. ನನ್ನ ತಾಯಿಗೆ ದೃಷ್ಟಿ ಬಂದು ಆಕೆ ಮುಂದೆ ನಿಂತಿರೋದು ಸ್ವತಃ ತನ್ನ ಮಗ ಅಂತ ಕಣ್ಹಿಡಿಯೋಕಾಗದೆ ಇರೋ ಹಾಗೆ ನನ್ನ ವಿಧಿನ ಬದಲಾಯಿಸಿದ ನಿನ್ನ ಬಾಯಲ್ಲಿ ಮಾನೋ ಮಾತು ಬರ್ಕೊಡದು ಬರ್ಕೊಡದು. ಯುಗ ಯುಗಗಳ ಹಿಂದೆ ನಡೆದ ಘೋರ ಯುದ್ಧದಲ್ಲಿ ನವಾಬನ ಸೈನ್ಯದಿಂದ ಹರಿದ ರಕ್ತವನ್ನು ಕುಡಿದು ದಾಹವನ್ನು ತೀರಿಸಿಕೊಂಡ ಹೇ ಮಹಾಮೃತ್ಯು ದೇವತೆಗಳೇ, ಇಗೋ ಈ ನರರೂಪ ರಾಕ್ಷಸನ ರಕ್ತವನ್ನು ಹರಿಸುತ್ತಿದ್ದೇನೆ. ಬನ್ನಿ ಬನ್ನಿ, ಒಂದು ನಿಮ್ಮ ದಾಹವನ್ನು ಇಂಗಿಸಿಕೊಳ್ಳಿ. ಯಾರ ಬಗ್ಗೆ ಯೋಚಿಸ್ತಾ ಇದೀಯಾ? ನಿನ್ ಬಗ್ಗೆ. ನನ್ ಬಗ್ಗೆನಾ? ನನ್ನವರೆಲ್ಲ ನನ್ನಿಂದ ದೂರವಾಗೋದ್ರು. ನನ್ನವರು ಅಂತ ಇರೋದು ನೀನೊಬ್ಳೆ. ಆದ್ರೆ ಈಗ ನಾನು ಆಡ್ತಾ ಇರೋ ಈ ರಕ್ತಾಭಿಷೇಕದ ಓಕ್ಲಿ ಆಟದಲ್ಲಿ ಇಲ್ಲಿ ನೀನು ನನ್ನಿಂದ ದೂರವಾಗು. ಕಂಡು ಮೆಟ್ಟಿದ ನಾಡಿನ ಈ ದುರ್ಗದಲ್ಲಿ ಹುಟ್ಟಿರೋ ನಿನಗೆ ಭಯ ಬರ್ಕೊಡ್ದು. ಭಯ ಆಗ್ತಿರೋದು ನನಗಲ್ಲ ಹಾಸಿನಿ, ನನ್ನಲ್ಲಿರೋ ಈ ಮನಸ್ಸಿಗೆ. ಓಹೋ, ಈ ಆಟ ಎಲ್ಲ ಈ ಪುಟ್ಟ ಮನಸ್ಸಿಂದ? ಹಲೋ ಹಲೋ, ಫಸ್ಟ್ ಫೈಟಲ್ಲಿ ನನ್ನ ಲವ್ ಮಾಡುವಾಗ ಭಯ ಆಗ್ಲಿಲ್ಲ, ಈಗ ಲಾಸ್ಟ್ ಫೈಟ್ಗೆ ರೆಡಿ ಆಗ್ಬೇಕಾದ್ರೆ ಮತ್ತೆ ಯಾಕೆ ನಮ್ಮ ಲವ್ನ ಅಡ್ಡ ತಂದು ಟೆನ್ಷನ್ ಕೊಡ್ತಿದ್ಯಾ? ದಿಸ್ ಇಸ್ ಟೂ ಬ್ಯಾಡ್. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಹಿಮ್ ಲೈಕ್ ದಿಸ್ ಯಾರ್. ಪ್ಲೀಸ್ ಪ್ಲೀಸ್ ಪ್ಲೀಸ್. Thank you.
ಸೊಳ್ಳೆನ್ ಸಾಯಿಸೋಕೆ ಕೈ ಸಾಕು, ಆನೇನ್ ಹಿಡಿಯೋಕೆ ಗೆಡ್ಡ ತೋಡ್ಬೇಕು. ಈ ಹುಲಿನ ಹೊಡಿಬೇಕಾದ್ರೆ ಈ ಜಿಂಕೆ ಬಲಿ ಆಗ್ಲೇಬೇಕಿತ್ತು. ಆಗೋಯ್ತು, ಎತ್ತಕೊಂಬರೋಣ. ಹುಟ್ಟುತ್ತೆ ಅಂತ ಕೇಳಿದ್ದೆ, ಆದ್ರೆ ನೀನು ಪಿಂಡವಾಗಿರುವಾಗ್ಲೇ ಗಂಡಸ್ತನ ಜಾತಿ ಹೊತ್ಕೊಂಡು ಹುಟ್ಟಿದೀಯ ಅಂತ ಈಗ ಗೊತ್ತಾಯ್ತು. ಎರಡು ಕೈ, ಈ ಎರಡು ಕೈಯಿಂದ ತಾನೇ ನೀ ನನ್ನ ತಮ್ಮನ ನನ್ನಿಂದ ದೂರ ಮಾಡಿದ್ದು. ಈ ಕೈಗಳು ತಾನೇ ನನಗ ಕೋಟೆ ನಿಧಿ ಸಿಕ್ಕಿರೋ ಹಾಗೆ ಮಾಡ್ತಿರೋದು. ಈ ಎರಡು ಕೈಗಳಿಂದಲೇ ತಾನೇ ನೀ ನನಗೆ ಭೂಸಮಾಧಿ ಮಾಡಬೇಕು ಅನ್ಕೊಂಡಿರೋದು. ಈ ಎರಡು ಕೈಗಳು ನನಗೆ ಬೇಕು, ಈ ಎರಡು ಕೈಗಳು ನನಗೆ ಕೊಟ್ಬಿಡು. ಈ ಎರಡು ಕೈಗಳು ನನಗೆ ಬೇಕು, ಈ ಎರಡು ಕೈಗಳು ನನಗೆ ಬೇಕು. ಕೈಗಳು ನಿನ್ ತಮ್ಮನ್ನ ಕೋಟೆ ನಿಧಿನ ನಿನ್ನಿಂದ ದೂರ ಮಾಡಿ ಪ್ರಾಣ ಪಕ್ಷಿನ ನಿನ್ನೊಳಗೆ ಇರೋ ಹಾಗೆ ಮಾಡಿತ್ತು, ಈಗ ಅದೇ ಕೈಗಳನ್ನ ನಿನ್ ಕೈಯಾರ ಕತ್ತರಿಸಾಕಿ ಆ ನಿನ್ ತಲೆನ ಯಮಪಾಶಕ್ಕೆ ಬಲಿ ಕೊಟ್ಟಿದೀಯ. ತೆಗೆದುಕೊಳ್ಳಕ್ಕೆ ಅವನ್ ಕಾಯ್ತಾ ಇದ್ದಾನೆ, ತೆಗಿಯೋಕೆ ನಾನು ಸಿದ್ಧವಾಗಿದ್ದೀನಿ. ಪಾಟೀಲ, ನೀನು ಹುಡುದಾರ ಕಟ್ಟಿದ ಗಂಡೆ ಆದ್ರೆ
ಒಬ್ಬ ತಂದೆಗೂ ಹುಟ್ಟಿದ ಮಗನೇ ಆಗಿದ್ರೆ ಬಾರೋ. ಗರಾಬಡದವರ ಹಾಗೆ ನಿಂತಿದ್ದೀರಾ? ತಂಗಿಯನ್ನ ಕಳ್ಕೊಂಡು, ತಾಯಿ ಪ್ರೀತಿಯನ್ನ ಕಳ್ಕೊಂಡು, ಮನುಷ್ಯನ ಅಸ್ತಾಂತ ಕರೆಸ್ಕೊಳ್ಳೋ ಈ ಎರಡು ಕೈಗಳನ್ನು ಕಳ್ಕೊಂಡು ಸಹ ಈ ನನ್ನ ಮಗನ್ನ ಯಾಕೆ ಹೊಡೆದೆ ಅಂತಾನ? ಅಭಿಮಾನಗೋಸ್ಕರ ತನಗೇನಾದ್ರೂ ಪರವಾಗಿಲ್ಲ, ತನ್ನ ಕಂದ ಮಗಳಿಗೇನು ಹಾಕ್ಕೊಡೋದು ಅಂತ ನಮ್ಮನ್ನೆಲ್ಲ ತನ್ನ ಒಡಲಲ್ಲಿಟ್ಕೊಂಡು ಲಾಳಿ ಹಾರ್ತಾ ಇರೋ ಈ ಕನ್ನಡಾಂಬೆಯ ಹೃದಯಕ್ಕೋಸ್ಕರ. ಏಯ್ ಪಾಟೀಲ, ಯಾವ ದುರ್ಗದ ಮಣ್ಣಲ್ಲಿ ಯಾವ ದುರ್ಗದ ಜನರ ಮುಂದೆ ಮೇಯರನ್ನು ಮುಖವಾಡ ಹೊತ್ಕೊಂಡು ನಾಟಕ ಆಡ್ತಾ ಒಳಗೊಳಗೆ ಅದೇ ದುರ್ಗಕ್ಕೆ ಅದೇ ದುರ್ಗದವರಿಗೆ ಕತ್ತಿ ಮಸೀತ? ನೀನು ಪಟೇಲ ಆಗ್ಬೇಕು ಅಂತ ಆಸೆ ಪಟ್ಟಿಯೋ? ಆ ನಿಧಿ, ನೀನು ಬಿದ್ದಿರೋ ಈ ದುರ್ಗದ ಮಣ್ಣಿನ ಕೆಳಗೆ ಇದೆ. ಈಗಲೂ ನಿನಗೆ ತಾಕತ್ತಿದ್ರೆ, ಗಂಡಸ್ತನ ಅನ್ನೋದೇನಾದ್ರೂ ಉಳಿದಿದ್ರೆ, ಈ ತಾಯಿ ಹೃದಯನ ಸೀಳಿ ನಿನಗೇನ್ ಬೇಕೋ ಅದನ್ನ ಬಾಚ್ಕೊಳ್ಳೋ, ಬಾಚ್ಕೋ. ಆಗಲ್ಲ, ಆಗಲ್ಲ, ಆಗಲ್ಲ. ಕೃಷ್ಣದೇವರಾಯ, ಕೆಂಪೇಗೌಡ, ಹೊಯ್ಸಳ ಮಹಾರಾಜ, ಜೈ ಚಾಮರಾಜೇಂದ್ರ ಒಡೆಯ, ವೀರ ಮದಕರಿ ನಾಯಕ, ಇಂಥ ಮಹಾತ್ಮರಿಗೆ ಜನ್ಮ ಕೊಟ್ಟ ಕನ್ನಡಾಂಬೆಯ ದೇಹದ ಯಾವ ಭಾಗವೇ ಆಗ್ಲಿ, ಆ ಭಾಗವನ್ನು ಕತ್ತರಿಸಾಕೋಕೆ ನಿಮ್ಮಂತವರ ಕೈಲಿ ಆಗೋದು ಇಲ್ಲ. ಆ ಭುವನೇಶ್ವರಿ ತಾಯಿಗೆ ಹುಟ್ಟಿದ ನಮ್ಮಂತ ಮಕ್ಕಳು ಹಾಗಾಗೋಕೆ ಅವಕಾಶ ಮಾಡ್ಕೊಡೋದು ಇಲ್ಲ. ಏಯ್ ಏನಂದೆ ನೀನು, ನಿನಗೆ ಬೇಕಾಗಿರೋದು ಹೊನ್ನೆ ಹೊರತು ಪುಟುಗೋಸಿ ಹೆಣ್ಣು ಮಣ್ಣು ಅಲ್ವಾ? ನಿನ್ ಹಾಗೆ ನಿಮ್ಮಪ್ಪ ಹೆಣ್ಣನ್ನಷ್ಟು ಕೇವಲವಾಗಿ ನೋಡಿದ್ದಿದ್ರೆ ನೀನ್ ಹೇಗೆ ಹುಡ್ತಾ ಇದ್ದೀಯೋ? ನಿನ್ ಹಾಗೆ ನಿಮ್ಮ ಪೂರ್ವಿಕರಿ ದುರ್ಗದ ಮಣ್ಣನ್ನಷ್ಟೊಂದು ತುಚ್ಛವಾಗಿ ಕಂಡಿದ್ದಿದ್ರೆ ನೀನ್ ಹೇಗೆ ಬದುಕ್ತಾ ಇದ್ದೀಯೋ? ಈ ಕನ್ನಡ ನಾಡು ಚಿನ್ನದ ಬೀಡು ಅಂತ ಕರೆಸ್ಕೊಂಡ್ರೆ ಒಲಿಕೆ ಒಬ್ಬ ಕಿತ್ತೂರನ ಚೆನ್ನಮ್ಮ, ಅದೇ ಕನ್ನಡ ನಾಡು ಚಿನ್ನದ ಬೀಡಿನ ಎರಡು ಮುದ್ದಿನ ಕಣ್ಮಣಿಗಳು. ಈ ನಮ್ಮ ದೇಶದಲ್ಲಿ ಕೆಲವು ಕಡೆ ಭತ್ತ ಬಿತ್ತಿದ್ರು ಫಸಲು ಕಾಣಲ್ಲ, ಆದ್ರೆ ಈ ಕನ್ನಡ ನೆಲದಲ್ಲಿ ಭತ್ತದ ಹೊಟ್ಟು ಬಿದ್ರೆ ಸಾಕು, ಅನ್ನ ಕೊಡೋ ಅನ್ನಪೂರ್ಣೇಶ್ವರಿ ತಾಂಡವಾಡ್ತಾಳೆ, ಧಾನ್ಯ ಲಕ್ಷ್ಮಿ ಅಷ್ಟೈಶ್ವರ ಲಕ್ಷ್ಮಿಯರ ಹಾಗೆ ರಾರಾಜಿಸ್ತಾಳೆ. ಏಯ್ ಪಾಟೀಲ, ನಿಮ್ಮಂತವರು ಅಲ್ಲಿದ್ದಾರೆ ಅಂತ ಗೊತ್ತಿದ್ರು ಸಹ ನಾವು ಸುಮ್ಮನೆ ಇದ್ದೀವಿ. ಯಾಕ್ ಗೊತ್ತಾ? ಅಧರ್ಮ ತಾಂಡವಾಡ್ದಾಗ ಧರ್ಮ ತಲೆ ಎತ್ತಿ ನಿಲ್ಲುತ್ತೆ ಅಂತ ತೋರ್ಸಕ್ಕೆ. ಕೊಡಗಿನ ಕಾವೇರಿ, ದುರ್ಗದ ಮದಕರಿ, ಈ ಎರಡು ಹೆಸರುಗಳು ಈ ಪ್ರಪಂಚದಲ್ಲಿ ಎಲ್ಲಿವರೆಗೂ ಶಾಶ್ವತವಾಗಿರುತ್ತೋ ಅಲ್ಲಿವರೆಗೂ, ಆ ಕ್ಷಣದವರೆಗೂ ನಿಮ್ಮಂಥವರಾಗ್ಲಿ ಅಥವಾ ಹೊರಗಡೆಯಿಂದ ಕನ್ನಡ ಮಣ್ಣಿಗೆ ಕಾಲಿಡೋ ಯಾವ ಮಗನೇ ಆಗ್ಲಿ, ಯಾರೇ ಬಂದ್ರು ಕನ್ನಡದ ಕನ್ನಡಿಗರ ಕೂತ್ರು ಸಹ ಮುಟ್ಟಕ್ಕಾಗಲ್ಲ. ಮಾ ತಾಯಿ ಉಚ್ಚಂಗಿ, ಅಂದು ನಿನ್ನ ಪಾದದಡಿಯಲ್ಲಿ ಶಿರವಿಟ್ಟು ಪ್ರಮಾಣ ಮಾಡಿದಂತೆ ಇಂದು ಈ ಹುಚ್ಚಿಡಿದ ನರದೈತ್ಯರ ರುಂಡವನ್ನು ಚಂಡಾಡಿ ರಕ್ತವನ್ನು ಹರಿಸಿ ಈ ನನ್ನ ಭೂತಾಯಿಗೆ ರಕ್ತಾಭಿಷೇಕ ಮಾಡುತ್ತಿದ್ದೇನೆ. ಅರ್ಪಿಸಿಕೋ ತಾಯೇ, ಅರ್ಪಿಸಿಕೋ ತಾಯೇ, ಅರ್ಪಿಸಿಕೋ.
बैठिए भाइयों और बहनों, विजय साहब की कहानी सुनकर उन्हें किस तरीके से तारीफ की जाए वो मुझे पता नहीं चल रहा है, लेकिन आज मैं आप सबके सामने ये कहना चाहता हूं कि ई दुर्गा निजवागलू गंडो मेट्टी दनाडू। माननीय विजय साहब, आपके जीवन में जो हुआ है उसके लिए मैं बहुत दुखी हूं, लेकिन आपने जो किया है उसके लिए मैं आभारी हूं, बहुत आभारी हूं। माननीय सभी करें, विजय और कथे केलता इद्रे भगत सिंह, संगोल्ली रायण्ण, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರು ಯಾರೂ ಸತ್ತಿಲ್ಲ, ಬದಲಾಗಿ ವೀರ ಶೂರ ಯೋಧ ಅಂತ ಕರ್ಸ್ಕೊಳ್ತಾ ಇರತಕ್ಕಂತ ಈ ಮಹಾನುಭಾವನಲ್ಲಿ ಜೀವಂತವಾಗಿ ಇದಾರೇನೋ ಅಂತ ಅನಿಸ್ತಿದೆ. ಈ ಯೋಧ ವೀರ ಮದಕರಿಗೆ ನಮೋ ನಮಃ. ಮನುಷ್ಯ ತನ್ನ ಜೀವನದಲ್ಲಿ ತಾನೊಬ್ಬ ಗಾಂಧಿ ಆಗ್ಬೇಕು, ಇನ್ನೊಬ್ಬ ಕೆಂಗಲ್ ಹನುಮಂತ ಏನ ಹಾಗಾಗ್ಬೇಕು, ಮತ್ತೊಬ್ಬ ಒಳ್ಳೆ ರಾಜಕಾರಣಿ ತರ ದೇಶನ ಆಳ್ಬೇಕು ಅಂತ ಆಸೆಪಟ್ರೆ, ನಾನು ಚಿಕ್ಕಂತಿದ್ಲು ಒಬ್ಬ ಮದಕರಿ ನಾಯಕರ ಹಾಗೆ ದೇಶನ ಕಾಪಾಡ್ಕೊಳ್ಳೋ ಯೋಧನಾಗಬೇಕು ಅಂತ ಕನಸು ಕಟ್ಕೊಂಡಿದ್ದವನು. ಆ ಕನಸು ಈಗ ನನಸಾಯ್ತು. ಪ್ರತಿಯೊಂದು ಗಂಡಿನ ಸಾಧನೆಯ ಹಿಂದೆ ಹೆಣ್ಣೊಬ್ಬಳು ಇದ್ದೇ ಇರ್ತಾಳೆ ಅನ್ನೋದು ನಿಮಗೆಲ್ಲ ತಿಳಿದ ಸತ್ಯ. ನನ್ನ ಈ ಸಾಹಸಕ್ಕೆ ಬೆಂಗಾವಲಾಗಿ, ನನ್ನ ಈ ಗೆಲುವಿಗೆ ಬೆನ್ನೆಲಬಾಗಿದ್ದೋಳು ಅಂದ್ರೆ ನನ್ನ ಹಾಸಿನಿ. ಅವಳ ಜೀವ ಎಲ್ಲೇ ಇದ್ರು ಆತ್ಮ ಮಾತ್ರ. ಸ್ನೇಹಿತರೆ, ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದಿಷ್ಟೇ, ಪಕ್ಕದಲ್ಲಿ ಅನ್ಯಾಯ ನಡೀತಿದೆ ಅಂತ ಗೊತ್ತಿದ್ದು ಕೈಕಟ್ಟಿ ಕೂರಬೇಡಿ. ಮನೆಗೊಬ್ಬ ತಾನು ಹುಟ್ಟಿದ ಮಣ್ಣಿಗೆ ಗೌರವ ಕೊಡಿ. ನೀವು ತಾಯಿ ಕರುಳಿಗೆ ಎಷ್ಟು ಬೆಲೆ ಕೊಡ್ತೀರೋ, ತಾಯಿ ನನ್ನ ಕಲಶಕ್ಕೆ ಅಷ್ಟೇ ಸ್ವಾಭಿಮಾನ ತೋರಿಸಿದ್ರೆ ಸಾಕು, ಮತ್ತೆ ಈ ದುರ್ಗದೊಳಗೆ ಹೈದರಾಲಿ ಅಂತವರು ಕಾಲಿಡಕ್ಕಾಗಲ್ಲ. ಭಾರತದೊಳಗೆ ಬ್ರಿಟಿಷ್ನವರ ನೆರಳು ಬೀಳೋಕ್ಕೂ ಆಸ್ಪದವಿರೋಲ್ಲ. ಈ ಪವಿತ್ರವಾದ ಕೋಟೆಯ ಪ್ರತಿರೂಪವನ್ನ ನನ್ನ ಕೈಯಾರ ಸ್ವೀಕರಿಸಬೇಕು ಅಂತ ನರ ನರಗಳಲ್ಲೂ ಆಸೆ ಉಕ್ಕಿ ಹರಿತಾ ಇದೆ. ಆದ್ರೆ ಹೆತ್ತ ತಾಯಿಗಿಂತ ಹೊತ್ತ ಭೂಮಿ ಮುಖ್ಯ ಅಂತಾರೆ. ಈಗ ನನಗೆ ಆ ಭೂತಾಯಿ ಋಣ ತೀರಿಸೋ ಅವಕಾಶ ಮಾಡಿಕೊಟ್ಟಿದ್ದು ಇಲ್ಲಿಗೆ ಬಂದಿರೋ ನನ್ನ ತಾಯಿ. ಈಗ ಅವಳು ನನ್ನ ಪರವಾಗಿ ನಿಮ್ಗಳ ಕೈಲಿ ಈ ಕೋಟೆಯ ಪ್ರತಿರೂಪವನ್ನು ಸ್ವೀಕರಿಸಬೇಕು ಅಂತ ನಿಮ್ಮನ್ನ ಬೇಡ್ಕೋತಾ ಇದ್ದೀನಿ. ಅಮ್ಮ ಬಾಮ್ಮ.